ಜಗದ ತುಂಬೆಲ್ಲ ತುಂಬಿರುವ ಸೋಜಿಗದ ಮಾಯೆಯ ಹಿಂದಿರುವ ನಾರು ಜಗದ ತುಂಬೆಲ್ಲ ತುಂಬಿರುವ ಸೋಜಿಗದ ಮಾಯೆಯ ಹಿಂದಿರುವ ನಾರು ಅವನಾರೋ ಅವಳಾರೋ ಅವನಾರೋ ಅವಳಾರೋ ಅವಳೋ ಅವನೋ ಅದುವೋ ಅವರೋ ಗೊತ್ತು ಕೂಡಿಸು ಇಲ್ಲ ಗೊತ್ತಿಲ್ಲ ಗೊತ್ತುಗೂಡಿಸು ಇಲ್ಲ ಗೊತ್ತಿಲ್ಲ ಗೊತ್ತುಗೂಡಿಸು ಇಲ್ಲ ಗೊತ್ತಿಲ್ಲ ಗೊತ್ತುಗೂಡಿಸು ಇಲ್ಲ ಗೊತ್ತಿಲ್ಲ ಜೀವಜಾಲವನ್ನೆಲ್ಲ ಸೃಜಿಸಿದ ಶಕ್ತಿ ಸರ್ವನಾಶವ ಮಾಡುವ ಯುಕ್ತಿ ಜೀವಜಾಲವನ್ನೆಲ್ಲ ಸೃಜಿಸಿದ ಶಕ್ತಿ ಸರ್ವನಾಶವ ಮಾಡುವ ಯುಕ್ತಿ ಆವರೂಪವೋ ಎಂಬ ಜಂಜಾಟದಿಂದ ಹೊರಬಂದ ಮನಸ್ಸು ನಾನು ಈ ಮಾಯ ಎಂಬ ಜೀವನವನ್ನು ಚಿಂತೆ ಎಂಬ ಜಂಜಾಟಕ್ಕೆ ದೂಡಿದ ಬುದ್ಧಿ ನಾನು ನಾವಿರೋದೇ ನಿಮ್ಮಲ್ಲೇ ನಾನು ಇರುವುದು ನಿಮ್ಮ ತಲೆಯಲ್ಲೇ ನಾನು ಇರುವುದು ನಿಮ್ಮ ಹೃದಯದಲ್ಲಿ ನಿಮಗೆ ಗೊತ್ತಿಲ್ಲ ಎನ್ನುವುದನ್ನು ಗೊತ್ತು ಮಾಡುವ ಮನಸ್ಸು ನಾನು ನಿಮಗೆ ಗೊತ್ತಿಲ್ಲ ಎನ್ನುವುದು ಗೊತ್ತಾಗುವಾಗ ನೀವಿಲ್ಲಿರ್ತಿರೋ ಇಲ್ಲೋ ಅಂತ ಹೇಳೋ ಬುದ್ಧಿ ನಾನು ಈ ಎಲ್ಲವನ್ನು ಗೊತ್ತು ಮಾಡುವನು ನಾನು ಈ ಮನಸ್ಸು ಇದೆಲ್ಲವನ್ನು ಇಲ್ಲವಾಗಿಸುವನು ನಾನು ಬುದ್ಧಿ ಈ ಬುದ್ಧಿಗೆ ಎಲ್ಲವನ್ನು ಗೊತ್ತು ಮಾಡುವನು ನಾನು ಗೊತ್ತು ಮಾಡುವ ಮನಸ್ಸಿಗೆ ಶಕ್ತಿ ನೀಡುವನು ನಾನು ನಾನಿದ್ದಿದ್ರೆ ಯಾವ ಸಾಧನೆಯೂ ಅಸಾಧ್ಯ ಮನಸ್ಸಿದ್ದರೆ ಮಾರ್ಗ ಅನ್ನೋದು ಯಾಕೆ ಅಂತ ತಿಳಿದಿದೆ ತಾನೇ ನಾನಿಲ್ಲದೆ ಇದ್ರೆ ವ್ಯಕ್ತಿಗೆ ಬೆಲೆನೇ ಇರೋದಿಲ್ಲ ನಾನಿಲ್ದಿದ್ರೆ ವ್ಯಕ್ತಿಗೆ ನೆಲೆನೇ ಇರೋದಿಲ್ಲ ಬಿಡು ಏ ಮನಸ್ಸು ಸುಮ್ ಸುಮ್ನೆ ನಮ್ ನಮ್ಮನೆಗೆ ಜಗಳ ಯಾಕೆ ವ್ಯಕ್ತಿ ಮಾಡ್ಕೋಬೇಡ ನೀನ್ ಮೊದ್ಲೇ ಮುಡಿದು ಆಮೇಲೆ ಕರಗಿ ನೀರಾಗೋಗ್ತೀಯ ಅದು ಸರಿ ಅನ್ನು ನಂಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ಸಾಕು ಕಣ್ಣೀರು ಒತ್ತರಿಸಿಕೊಂಡು ಬರುತ್ತೆ ಏ ಬುದ್ಧಿ ನಿಮ್ಗೆ ಗೊತ್ತಾ ಏನು ಈ ಜಗತ್ತಿನಲ್ಲಿ ದ್ವೇಷ ಹಿಂಸೆ ಕ್ರೌರ್ಯ ಯುದ್ಧ ಮಾರಣಹೋಮ ಇವೆಲ್ಲ ನಡೀತಿದೆಯಲ್ಲ ನನ್ ಮಾತು ಕೇಳಿದ್ರೆ ಇದನ್ನೆಲ್ಲ ಮಾಡ್ತಾರ ಈ ಜನರು ನೀನೆಲ್ಲ ಅವರನ್ನೆಲ್ಲ ಹಾಳು ಮಾಡೋದು ಏ ಮನ್ಸು ಮತ್ತೆ ತೆಗೆದುಕೊಂಡು ಮಾತಾಡ್ತೀಯಲ್ಲ ನಾನ್ ದೊಡ್ಡೋನು ನೀನ್ ದೊಡ್ಡೋನು ಅನ್ನೋ ವಾದ ಹರಿ ದೊಡ್ಡೋನು ಹರ ದೊಡ್ಡೋನು ಅನ್ನೋ ಹಾಗೆ ಮುಗಿಯುವಂತದಲ್ಲ ಈಗ ಈ ಎರಡು ಕಣ್ಣಲ್ಲಿ ದೊಡ್ಡದ್ಯಾವುದು ಸಂದ್ಯಾವುದು ಎರಡೂ ಬೇಕು ಹಾಗೆ ನಾನು ಒಳ್ಳೆಯವ್ರಿಗೆ ಒಳ್ಳೇದನ್ನು ಹೇಳ್ಕೊಡ್ತೀನಿ ಕೆಟ್ಟವ್ರಿಗೆ ಕೆಟ್ಟದನ್ನು ಹೇಳ್ಕೊಡ್ತೀನಿ ತಗೊಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಅಂದ್ರೆ ಅಂದ್ರೆ ಈಗ ಉದಾಹರಣೆಗೆ ಪಾಂಡವರು ತಪ್ಪು ಅಂತ ಗೊತ್ತಿದ್ದು ಗೊತ್ತಿದ್ದು ಪಗಡೆ ಆಟ ಆಡ್ಲಿಲ್ಲ ಆ ಕೌರವರು ಪಾಂಡವರನ್ನ ಮೋಸದಾಟ ಆಡಿ ಕಾಡಿ ಕಳಿಸಿಲ್ವ ಈಗ ಪಾಂಡವ್ರು ಕೆಟ್ಟವರು ಕೌರವ್ರು ಕೆಟ್ಟವರು ಏ ಬುದ್ಧಿ ನಂಗೆ ಅದೆಲ್ಲ ಗೊತ್ತಾಗೋದಿಲ್ಲ ಆದ್ರೂ ಏನ್ ಕಾಲ ಬಂತಪ್ಪ ಚೇ ಈ ಕೌರವರ ಬುದ್ಧಿಗಾದ್ರೂ ಏನ್ ಹೇಳಿ ಇನ್ನು ಆ ಪಾಂಡವರು ಬಿಡ್ತಾರ ಅವರು ಕಾಡಿನಿಂದ ಹಿಂದೆ ಬಂದ ಮೇಲೆ ರಾಜ್ಯದಲ್ಲಿ ಪಾಲ್ಕೊಳ್ತಾರೆ ಇನ್ನು ಈ ಕೌರವರು ಕೊಡದಿದ್ದರೆ ಆಮೇಲೆ ಯುದ್ಧ ಅಯ್ಯೋ ದೇವ್ರೇ ಏನಾಗ್ಬೇಕು ಅದೆಲ್ಲ ಆಗ್ಲೇಬೇಕು ಸಾಯೋರು ಸಾಯ್ಬೇಕು ಬದುಕೋರು ಬದುಕಬೇಕು ಒಂದ್ ವೇಳೆ ಸಾಯೋರು ಸಾಯೋದಕ್ಕೆ ಒಪ್ಪದೆ ಇದ್ರೆ ಬದುಕಿರೋರು ಸಾಯಿಸ್ತಾರೆ ಅಷ್ಟೇ ಏ ಮನ್ಸು ಓ ಏ ಮನ್ಸು ಓ ನೋಡು ಅಲ್ಲೆಲ್ಲೋ ಡೋಲ್ ಬಿಡ್ತಿರೋ ಶಬ್ದ ಕೇಳಿಸ್ತಾ ಇದೆ ಕಾಡ್ ಜನ ಏನೋ ಸಂಭ್ರಮದಿಂದ ಕುಣಿತಿರೋಗೆ ಕಾಣ್ತಾ ಇದೆ ಬಾ ಏನು ಅಂತ ನೋಡೋಣ ಬಾ ಬೇಡಪ್ಪ ನಾನ್ ಬರೋದಿಲ್ಲ ಈ ಕಾಡು ಜನ ಖುಷಿಯಲ್ಲೂ ಡೋಲು ಬಡಿತಾರೆ ಕೋಪ ಬಂದ್ರು ಡೋಲು ಬಡಿತಾರೆ ಒಂದು ವೇಳೆ ಇದು ಕೋಪದಿಂದ ಬಡಿಯುದಾದ್ರೆ ಬೇಡಪ್ಪ ನಾನ್ ಬರೋದಿಲ್ಲ ನಿಮ್ಮಿಟ್ಟು ನಾ ಇರಕ್ಕಾಗತ್ತೆ ಅವರು ಖುಷಿಯಿಂದ ಡೋಲು ಬಡಿತಾ ಇರೋದು ಇವತ್ತು ಆ ಹಿಡಿಂಬಾವನಕ್ಕೆ ಯುವರಾಜ ಬರ್ಬರಿಕ ಶಸ್ತ್ರಾಭ್ಯಾಸಗಳನ್ನು ಪೂರೈಸಿ ಮಹಿಸಾಗರ ಸಂಗಮದಲ್ಲಿ ಸಾಧನೆ ಮಾಡಿ ವಾಪಸ್ ಬರ್ತಾ ಇದ್ದಾನೆ ಅದಕ್ಕೆ ಈ ಖುಷಿ ಬಾ
ನಾವು ಅದರಲ್ಲಿ ಭಾಗಿಯಾಗೋಣ. ಸರಿ, ನಾವು ಭಾಗಿಯಾಗೋಣ. ಈಗ ತಾರಾರ 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 ಎದೆ ಮಟ್ಟಕ್ಕೆ ಬೆಳೆದು ಬಿಲ್ಲಿಗೆ ಎದೆ ಏರಿಸಿ ಎದುರಾಳಿಗಳನ್ನು ಸದೆ ಬಡಿಯೋ ಗಟ್ಟಿಗ ವೀರ ಆಗಾನ ಅಂತ ಕೇಳಿ ಯಾವಾಗ ಅವನ ನೋಡ್ತೀನೋ ಅಂತ ಇಡೀ ರಾತ್ರಿ ಕಣ್ಣು ಮುಚ್ಚದೆ ಕಾಯ್ತಾ ಅವನಿ ಅಜ್ಜವ ಪುರುಷರಗಳ ಹೊತ್ತ ಬತ್ತಳಿಕೆ ಬೆನ್ನಲ್ಲಿ ಕಣ್ಣಲ್ಲಿ ಕೋಮಿಂಚು ಹೊಡೆದಂತೆ ಅವ ಬರಲು ಬರ ಸಿಡಿಲು ಬಳಿದಂತೆ ಕೆದರಿದ ಕೇಶಗಳ ಪಡೆದ
ನಿನ್ನ ಹೆಸರು ನಲಿನಿ ಮಗ. ಮೌರ್ವಿ, ಲೇ ಮೌರ್ವಿ, ಎಲ್ಲಿದ್ದೀಯೇ? ಇಲ್ಲಿ ನಿನ್ ಕೂಸ್ ಬಂದೈತಿ ನೋಡಿ. ಆಶೀರ್ವಾದ ಮಾಡವ. ಮಗ ಹೆಜ್ಜೆ ಹೇಳು ಮಗ, ಹೆಂಗಿದ್ಯಪ್ಪ? ನಂಗೇನವ ರುಬ್ಬೋ ಗುಂಕಲ್ ತರ ಗಟ್ಟಿಯಾಗಿವ್ನಿ. ಮಹಿಸಾಗರ ಸಂಗಮದಾಗೆ ವಿದ್ಯೆ ಕಲಿಯ ಹೊತ್ತೆ ನಿಮ್ಮಿಬ್ರ ನೆನ್ಪು ಮನ್ಸಿನಾಗೆ ಸುಳಿತಾನೆ ಇತ್ತು. ಅದು ಯಾವಾಗ ಹಟ್ಟಿಗೆ ಹೋದೇನು, ಅದು ಯಾವಾಗ ನಿಮ್ಮನ್ನ ನೋಡ್ತೀನೋ ಅಂತ ಕಾಯ್ಕೊಂಡಿದ್ದೆ. ಇವತ್ತಿಗೆ ಪೂರ್ತಿ ಆಯ್ತು. ಮತ್ತೆ ಅಜ್ಜಿ ಯೋನ್ಲ ಮಗ, ನಿಮ್ಮೊಂದು ವಿಷಯ ಗೊತ್ತಾ? ಯೋನ್ಲ ಆಗುದು ಅಲ್ಲಿರುವಾಗ ಒಮ್ಮೆ ನಂಗೂ ಒಬ್ಬ ನರ್ಮನ್ಸನ್ಗೂ ಭಾರಿ ದೊಡ್ಡ ಯುದ್ಧ ನಡೀತು. ಅವನು ಮಹಾಬಲಶಾಲಿ, ರಾಣೇ ಬಲ ಅವನ್ಗೆ. ಅಯ್ಯೋ ಶಿವನೇ, ಮತ್ತೇನಾಯ್ತು ಮತ್ತೇನಾಯ್ತು ಮಗ, ಬೇಗ ಹೇಳ. ಅವನು ತೀರ್ಥಯಾತ್ರೆಗೆ ಬಂದವನಂತೆ. ಸುತ್ತುತ್ತ ಸುತ್ತುತ್ತ ನಮ್ ಗುಡಿ ಪಕ್ಕ ಇರೋ ಕೊಳಕ್ ಬಂದಿದ್ದ. ಬಂದವನೇ ಸ್ನಾನ ಮಾಡೋಕೆ ಅಂತ ಕೊಳಕ್ ಇಲ್ಲ. ವಿಷಯ ತಿಳಿದು ನಾನಲ್ಗೋದೆ. ವೇಣಪ್ಪ ಅಂದೆ, ನನ್ನ ಎದುರುಗೆ ಕುಟ್ರು ಹಾಕೋಕ್ ಶುರು ಹಾಕೊಂಡ. ನಾ ಬಿಡ್ತೀನ ಆಮೇಲೆ. ಯಾರ ಜೊತೆ ಮಾತಾಡ್ದಿದ್ದಿಂತ ತಿಳ್ದಿದೀಯಾ? ಓಹೋ, ದೊಡ್ಡ ಪಾಳೆಗಾರ ನೀನು. ನೀನ್ ಯಾರಾದ್ರೆ ನಂಗೇನು, ಕಂಡಿದ್ದೀನಿ ಬಾರ್ನ ಮೇಲೆ. ಹೇ ಬಾರಿ ಬೈಕ ಬಾಲ, ಅನಾವಶ್ಯಕವಾಗಿ ಸಿಂಹವನ್ ಕನಗಿಸಬೇಡ. ನಿನಗಿದು ಕೊನೆಯ ಎಚ್ಚರಿಕೆ. ನಿನ್ನ ಪಾಡಿಗೆ ನೀನು ಹೊರಟು ಹೋಗು. ಅನಾರ್ಯ. ಹೌದು ಸ್ವಾಮಿ, ನಾನು ಅನಾರ್ಯನೇ. ಆದರೆ ನಿಂತರ ಅನಾಗರಿಕ ಅಲ್ಲ. ಅಲ್ಲಪ್ಪ, ಹರಿಯೋ ನೀರ್ನಲ್ಲಾದ್ರೆ ಇದ್ದು ಸ್ನಾನ ಮಾಡ್ಬೋದು, ನಿಂತ ನೀರ್ನಲ್ಲಿ ಸ್ನಾನ ಮಾಡ್ಬಾರ್ದು ಅಂತ. ಜ್ಞಾನ ಬೇಡ ನಿಂಗೆ, ಮೇಲಕ್ ಬರ್ತೀಯೋ ಇಲ್ಲ ನಿನ್ನ. ಈ ಕಾಡು ಆಡಿಗಳು ಇಷ್ಟೊಂದು ಪೊಗರಿರಬೇಕಾದರೆ ಇನ್ನು ಈ ಪವನಜ ಎಷ್ಟಿರಬೇಡ. ಧೈರ್ಯವಿದ್ದರೆ ಬಾ ಮಲ್ಲ ಯುದ್ಧಕ್ಕೆ. ಯುದ್ಧಕ್ಕೆ ಕರೆದವರನ್ನ ನಾನು ಯಾವತ್ತೂ ನಿರಾಸೆಗೊಳಿಸಿದ್ದಿಲ್ಲ. ಧೈರ್ಯವಿದ್ದರೆ ಬಾ ಮಲ್ಲ ಯುದ್ಧಕ್ಕೆ, ತಾಕತ್ತಿದ್ದರೆ ತಂದ ಈ ಗುದ್ದನ್ನು.
ಸಮುದ್ರ ರಾಜನಿಗೆ ಅರ್ಪಣೆ ಮಾಡ್ತೀನಿ. ಅಯ್ಯೋ ಒಡೆಯೋ ತಡೀರಿ, ಇವರು ಅಂತಿದ್ದಾರಲ್ಲ ನಿಮ್ ತಂದೆ ಘಟೋತ್ಕಜ ಮಹಾರಾಜರ ಸ್ನೇಹಿತರು ಒಬ್ಬರು. ಅಯ್ಯೋ ಶಿವನೆ ಅಂದ್ರೆ? ಹೌದು ಒಡೆಯ, ನಿಮ್ಮ ಅಜ್ಜಯ್ಯ. ಏನ್ ಟೈಪ್ ಕೆಲಸ ಆಗೋಯ್ತು ಅಜ್ಜಯ್ಯ, ಕ್ಷಮಿಸ್ಬಿಡಿ. ಅಯ್ಯೋ 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 ಶಿವನೇ, ನಿನ್ನ ಅಜ್ಜನನ್ನೇ ಕೊಲ್ಲೋಕ್ ಮುಂದಾದಿಯಲ್ಲೋ. ನಿನ್ ಬುದ್ಧಿಗೆ ವನವಾಸದಲ್ಲಿದ್ದ ಪಾಂಡವರು ಅವರು ಅಷ್ಟು ಗೊತ್ತಾಗ್ಲಿಲ್ವೇನೋ ನಿನಗೆ. ದೊಡ್ಡ ಮುಂಡೆದೆ ದೊಡ್ಡ ಮುಂಡೆದೆ. ಮತ್ತೇನಾಯ್ತು ಮಗ? ತಿಳಿಯದೆ ಮಾಡಿದ ತಪ್ಪು ಅಂತ ಅಜ್ಜಯ್ಯನ್ ಕಾಲಿಡ್ದು ಕ್ಷಮೆ ಕೇಳಿದೆ. ಮೊಮ್ಮಗ ಅಂತ ಗೊತ್ತಾದ ಕೂಡ್ಲೆ ಹಂಗೆ ನನ್ನನ್ನು ಎತ್ತಿ ಅಪ್ಪಿ ಮುದ್ದಾಡಿದ್ರು. ಪಾಪ ಎಲ್ಲ ಮಾಯಾಗಿ ಪಿರಿತಿ ಪಿರಿತಿ ಮುಕ್ಕಿಸಿದ್ರು. ಅಂದ್ರೆ ಮತ್ತೆ ಅಪ್ಪನ ಅಮ್ಮನ ಎಲ್ರನ್ನೂ ಕೇಳಿದ್ರು ಹೇಗಿದ್ದಾರೆ, ಅವರಿಗೆಲ್ಲ ನನ್ನ ಆಶೀರ್ವಾದ ತಿಳಿಸು ಅಂತ. ಮತ್ತೆ ಮತ್ತೆ ಅಜ್ಜೆ ಮತ್ತೆ ನಿಮ್ಮನ್ನು ಕೇಳಿದ್ರು. ಮತ್ತೆ ನಿನ್ನ ಅಜ್ಜಿ ಹೇಗಿದ್ದಾಳೆ? ಅವಳನ್ನ ನೋಡಿದೆ ದಿನ ಏಟಾತು. ಅವಳ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕಂತೇಳಿ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ರು ಅಜ್ಜಿ. ಮಗ ನಿನ್ನ ಅಜ್ಜ ನಿಜಕ್ಕೂ ಹಾಗಂದ್ರ? ಹೌದಜ್ಜಿ, ದೇವರಾಣೆ. ಪಾಪ ರಾಜರಂಗೆ ಮೆರೆದವರು ಅವರು. ಈಗ ಕಾಡು ಮೇಡು ಅಲ್ದು ಅಲ್ದು ಎಷ್ಟು ಕಷ್ಟ ಪಡ್ತಿದ್ದಾರೋ ಏನು. ದ್ಯಾವ್ರೇ ನನ್ನ ಆಯಸ್ಸನ್ನು ಅವ್ರಿಗೆ ಕೊಡ್ತಂದೆ. ಅಜ್ಜಿ ಒಮ್ಮೆ ನಮ್ಮನ್ನೆಲ್ಲ ನೋಡಕ್ ಬರ್ತೀನಿ, ಇವಾಗ ಇನ್ನೂ ಅಜ್ಞಾತವಾಸ ಇದೆ ಅಂದ್ರು ಅಜ್ಜಿ. ಅಯ್ಯೋ ಈ ಅಜ್ಞಾತವಾಸ ಯಾವಾಗ ಮುಗಿಯುತ್ತೋ ಏನೋ. ಇದೆಲ್ಲ ಆಗಿರೋದು ಆಗೋರಿಲ್ದೇನೆ. ಮಗ ನಿನ್ನಿಂದೇನೋ ಅವ್ರಿಗೆ ತೊಂದರೆ ಆಗ್ಲಿಲ್ವಲ್ಲ, ಅದೇ ನನ್ನ ಪುಣ್ಯ. ಮಗ ನಿನ್ನವ್ವ ನಿಂಗೆ ಕಾಡ್ಹಂದಿ ಬಾಡು ಮಾಡವಳೆ, ಜೊತೆಗೆ ರೊಟ್ಟಿನೂ ಐತೆ, ಹೊಟ್ಟೆ ತುಂಬಾ ಹುಣ್ಣಿಮೆ ಅಂದ್ರೆ ನಿಡಿ ನಿಡಿ. ಅಜ್ಜಿ ನಮ್ಗೆ ನಿಮಗೆ ಕುಮಾಂಧ್ರದ ಚಟ್ನಿ ನಿಮಗೂ ಐತೆ ಬಂದ್ರ. ಅಜ್ಜಯ್ಯ ನಿಜವಾಗ್ಲೂ ಅಜ್ಜಿನ ಕೇಳಿದ್ರ, ಇತ್ತ ಕಡೆ ಬರ್ತೀನಿ ಅಂತ ಹೇಳಿದ್ರ? ಅವ್ವ ಅಜ್ಜಿಗೊಂದ್ ಸಣ್ಣ ಸುಳ್ಳೇಳಿ ಹಸಿ ಖುಷಿ ಕೊಟ್ಟೆ. ಅಜ್ಜಿ ಮುಖ ನೋಡಿದ್ಯಾ, ಊರಾಗ್ಲಾಗಿದ್ದಾನ, ಏನ್ ಗೆಲುವಿತ್ತು ನೋಡಿದ್ಯಾ? ಪಾಪ ಹೆಂಗೆ ದುಬ್ಬರ್ಸ್ಕೊಂಡು ಹೋದ್ರು ಕಂಡ್ಯ. ಹ್ಞೂ ಬಿಡವ್ವ, ಅಜ್ಜಂಗೆ ಅಜ್ಜಿ ನೆನ್ಪು ಮಾಡೋಕೆ ನಾ ಪಟ್ಟ ಕಷ್ಟ ಆಟೀಟಲ್ಲ. ನಾನ್ ಯಾರು ಎಲ್ಲಿಯವರು ಅದು ಇದು ಅಂತ ಪರಿಚಯ ಮಾಡ್ಕೊಳಕ್ಕೆ ನನ್ ಕುತ್ತಿಗೆ ಬಂದಿತ್ತವ. ಮತ್ತೆ ಒಮ್ಮೆ ನಮ್ಮನ್ನೆಲ್ಲ ನೋಡಕ್ಕೆ ಬನ್ನಿ ಅಂದೆ. ಆ ನೋಡೋಣ, ಸಮಯ ಸಿಕ್ಕಾಗ ಬತ್ತೀನಿ ಅಂತ ಹೇಳಿ ಹೋಯ್ತಾ ಇದ್ರು. ಹೊಟ್ಟೆ ಎಲ್ಲ ಚಿರುಗುಡ್ತಿದೆ ಬಾಳವಾ. ಅವಾಗಲೇ ನೋಡಿದ ಹಾಗೆ ನಾಗರಿಕ ಎನಿಸಿಕೊಂಡಿರುವ ಭೀಮಸೇನ ಮಾಡಿದ್ದು ತಪ್ಪಲ್ವಾ? ಅಲ್ಲ ತಪ್ಪೆಲ್ಲ ಬರ್ಬರಿಕಂದೆ, ಅಷ್ಟು ದೊಡ್ಡವ್ರ ಮುಂದೆ ಯಾವ ರೀತಿ ನಡ್ಕೊಳ್ಬೇಕು, ಹೇಗೆ ಗೌರವ ಕೊಡ್ಬೇಕಂತ ಗೊತ್ತಿಲ್ವಾ? ಈಗ ಅದು ತಪ್ಪಾದ್ರೆ ಬರ್ಬರಿಕಾ ಅಜ್ಜಿಗೆ ಸುಳ್ಳು ಹೇಳಿದ ತಪ್ಪಲ್ವಾ? ಯಾವಾಗಲೂ ನಿನ್ ಮಾತು ಕೇಳ್ತಾ ಕೂತ್ರೆ ಅಷ್ಟೇ, ಯಾರಿಗೂ ತೊಂದರೆ ಆಗದ ಅಥವಾ ಯಾರಿಗಾದ್ರೂ ಉಪಕಾರ ಆಗುವಂತ ಸುಳ್ಳಿದ್ರೆ ಅದನ್ನು ಖಂಡಿತವಾಗಿ ಹೇಳಬಹುದು. ಓ ಹಾಗಂತ ಯಾವ ಶಾಸ್ತ್ರ ಹೇಳುತ್ತೆ? ಮನಃಶಾಸ್ತ್ರ. ಈಗ ನೀನು ಹೇಳಿದ ಸುಳ್ಳಿಂದ ಯಾರಿಗೂ ಉಪಕಾರ ಆಯ್ತು? ನೋಡ್ಲಿಲ್ವಾ ಅಜ್ಜಿ ಕಣ್ಣಲ್ಲಿ ನಕ್ಷತ್ರ ಮಿನುಗುತ್ತಾ ಇದ್ದದನ್ನ? ಯೌವನ ಮೈ ಮನಸ್ಸುಗಳಲ್ಲಿ ಹರಿದಾಡಿ ಹಳೆಯ ಸಿಹಿ ಕ್ಷಣಗಳು ನೆನಪಿಗೆ ಬಂದು ಹಾಗೆ ಕರಗಿ ನಾಚಿ ನೀರಾಗಿ ಹೋದದ್ದನ್ನು ಕಂಡಿಲ್ವಾ? ಅದು ಹೌದು, ಆದ್ರೂ ಸುಳ್ಳು ಸುಳ್ಳೇ, ಒಂದಲ್ಲ ಒಂದಿನ ಸಾಯ್ತೆ, ಸತ್ಯ ಮಾತ್ರ ಗೆಲ್ಲೋದು. ಒಳಗೊಂದು ಹೊರಗೊಂದು ನಿನ್ ಬುದ್ಧಿ ನಂಗೊತ್ತಿಲ್ವಾ? ಅದು ಸುಳ್ಳೇ ಆಗಿರಬಹುದು, ಆ ಸುಳ್ಳು ನಾಳೆ ಸತ್ಯ ಆದ್ರೆ ಅಂತಹ ದಿವಸ ನಮ್ಮ ಪಾಲಿಗೆ ಬಂದ್ರೆ, ಒಂದು ವೇಳೆ ಆ ಭೀಮಸೇನ ಇಲ್ಲಿಗೆ ಬಂದ್ರೆ ಅಥವಾ ಆ ಪಾಂಡವರು ಇವರನ್ನೆಲ್ಲ ಅಲ್ಲಿಗೆ ಕರೆಸಿದ್ರೆ. ಆದರೆ ಹೋದರೆ
ಹಗಲು ಕನಸುಗಳು ಯಾವತ್ತೂ ನಿಜವಾಗುವುದಿಲ್ಲ. ಹಾಗೆ ಕರೆಯರಾಗ್ತಿದ್ರೆ ಯಾವತ್ತೂ ಕರಿತಿದ್ರು. ಏ ಮನ್ಸು, ಓ ಆಸೆ ಎಂಬುದು ತೀರದ ದಾಹ, ಅಧಿಕಾರ ಎಂಬುದು ಅನಂತ ಮಲು, ಹಠ ಎಂಬುದು ವಾಸಿಯಾಗದ ಕಾಯಿಲೆ, ದುಂದಿನ ಆಸೆ ಅಧಿಕಾರದ ಮಲು, ಪ್ರಚಂಡ ಹಠ, ಇವುಗಳೆಲ್ಲವೂ ಸೇರಿಕೊಂಡಿದೆ. ಹಾಗಾಗಿ ಮತ್ತೆ ಅವರು ಇವರನ್ನ ಕರೆಯೋದು ಅನುಮಾನ. ಒಂದು ವೇಳೆ ಮತ್ತೆ ಕರೆದ್ರೆ ಜೂಜಿ ಕರಿಬೋದು ಏನ? ನೋಡೋಣ ಕಾಲಚಕ್ರದ ಮಹಿಮೆ ಏನಿದೆಯೋ ಯಾರಿಗೊತ್ತು. ಸರಿ, ಆದರೆ ನಿನ್ನ ಸುಳ್ಳಿಗೆ ಏನು ತರೇಳು? ಈಗ ನೀನೀಗ ಅಣೆ ಬೇರೆ ಹಾಕಿದಿ. ಸುಳ್ಳಣೆ ಹಾಕಿದ್ರೆ ಯಾರ ಮೇಲೆ ಅಣೆ ಹಾಕಿರ್ತಾರೋ ಅವರು ಸಾಯ್ತಾರಂತ. ಏ ಬುದ್ಧಿ, ನಾನ್ ಹಾಕಿದ್ದು ದೇವ್ರಣೆ, ಮತ್ತು ದೇವ್ರು ಯಾವತ್ತು ಸಾಯೋದಿಲ್ಲ. ನೋಡೋಣ, ಕಾಯೋಣ. ಕಾಡ್ ಕೂತಿದ್ವಿ, ಕಣ್ಣಿದ್ರೆ ಕಾಡಲ್ಲಿ ಅಡ್ಡಾಡ್ತಿತ್ತು, ನೀವು ನೋಡಿದ್ರೆ ಎಲ್ಲ ಹಾಳು ಮಾಡಾಕಿದ್ರಿ. ಊರಾ ಅದು ಮರಿ ಹಾಕಿರೋ ಹೆಣ್ಣು ಕಾಡಂದಿ, ಪಾಪ ನೋಡ್ಲಿಲ್ವಾ ನೀನು? ಅದನ್ನ ಕೊಂದ್ರೆ ಅದ್ರ ಮರಿಗಳು ತಬ್ಲಿ ಆಗ್ತಿದ್ವು, ನಂಗೆ ಅಯ್ಯೋ ಅನ್ಸ್ತು, ಅದಕ್ಕೆ ಬಿಟ್ಟಿದ್ದು ಗುರಾ. ಬ್ಯಾಟೆಗೆ ಹೋಗ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಕಣ್ಣಲ್ಲಿ ಸ್ವಲ್ಪ ಕನಿಕರನು ಬೇಕು. ಸರಿ ಗುರ, ನೀ ಹಟ್ಟಿ ಕಡೆ ನಡಿ, ನಾನ್ ಸ್ವಾಮಿಯರ ಯಜ್ಞ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಯಾವ ಯಜ್ಞ ಓಡಿ? ಅದು ಗುಪ್ತ ಕ್ಷೇತ್ರದಲ್ಲಿ ನಾಳೆಯಿಂದ ಮಹಾಯಜ್ಞ ನಡೀಲಿಕ್ಕಿದೆ. ಯಜ್ಞ ಮಾಡೋರು ಅಂತಿದ್ದವರಲ್ಲ, ಪ್ರಕಾಂಡ ಪಂಡಿತರು. ಅವರ ಹೆಸರು ವಿಜಯ ಮುನಿ ಸ್ವಾಮಿಗಳು ಅಂತ. ಯಜ್ಞ ಮಾಡ್ಬೇಕಾದ್ರೆ ತುಂಬಾ ವಿಘ್ನಗಳು ಬರ್ತವೆ, ಯಾರ್ಯಾರೋ ಬಂದು ಅಡ್ಡಿ ಆತಂಕ ಮಾಡ್ತಾರೆ, ಅವನ್ನೆಲ್ಲ ಬಗ್ಗು ಬಡಲಿಕ್ಕೆ ಹೋಗ್ತಾ ಇದೀನಿ. ಪಾಪ ಆ ಸ್ವಾಮಿಗಳು ಯಜ್ಞದ ರಕ್ಷಣಾ ಕಾರ್ಯಕ್ಕೆ ಯಾರಿದ್ದಾರೆ ಅಂತ ತುಂಬಾ ಕಡೆ ಹುಡುಕಿದ್ರು, ಯಾರು ಸಿಗ್ಲಿಲ್ಲಂತೆ. ಅದ್ಯಾರೋ ನನ್ ಬಗ್ಗೆ ಹೇಳಿದ್ರು, ಒಂದ್ ದಿವಸ ಅವರೆಲ್ಲ ನನ್ನಲ್ಲಿ ಬಂದಿದ್ರು ಹುಡ್ಕೊಂಡು. ಆಮೇಲೆ ವೀರ, ನಿನ್ನ ಯುದ್ಧ ಕೌಶಲ್ಯದ ಬಗ್ಗೆ ಎಲ್ಲವನ್ನು ನನ್ನ ಶಿಷ್ಯರಿಂದ ತಿಳಿದುಕೊಂಡಿದ್ದೇನೆ. ಅಯ್ಯೋ ಸ್ವಾಮಿ, ನೀವಿಲ್ಲಿಗೆ ಯಾಕೆ ಬರಕ್ ಹೋದ್ರಿ? ನೀವ್ ಹೇಳ್ತಿದ್ರೆ ನಿಂತವ ನಾನೇ ಬರ್ತಿದ್ದೆ. ಮೊನ್ನೆ ನಿಮ್ ಶಿಷ್ಯರು ಬಂದು ಹೇಳುವಾಗ್ಲೆ ನಾನು ಸೈ ಅಂದಿದ್ದೆ. ನೀವು ಏಟೊತ್ತಾಗಿ ಯಜ್ಞ ಶುರು ಮಾಡ್ತೀರಿ ಹೇಳಿ, ಏನು ತೊಂದ್ರೆ ಆಗ್ದಂಗೆ ನಾನ್ ನೋಡ್ಕೋತೀನಿ. ನೀವು ಮಾಡೋ ದೊಡ್ಡ ಕೆಲಸದಲ್ಲಿ ನಂಗೂ ಹಸಿ ಪುಣ್ಯ ಸಿಕ್ಲಿ ಶಿವ. ಸಂತೋಷ, ಆದರೆ ಈ ಯಜ್ಞ ಅಸಾಮಾನ್ಯವಾದುದು, ಅಭೂತಪೂರ್ವವಾದುದು. ಇದನ್ನು ಭಂಗಪಡಿಸಲು ರಣಭಯಂಕರ ರಕ್ತ ಪಿಪಾಸುಗಳು, ಘಟಾನುಘಟಿ ರಕ್ತಸರು ಬರಬಹುದು. ಅವರನ್ನೆಲ್ಲ ನಿಗ್ರಹಿಸಲು ನೀನು ಸಮರ್ಥನೆ ಎಂಬ ಸಂಶಯ ನನ್ನ ಮನಸ್ಸಲ್ಲಿ ಮನೆ ಮಾಡಿದೆ. ಗೊತ್ತಿನಂತ ಮಾತು, ನನಗ ನನ್ನ ಮೇಲೆ ನಂಬಿಕೆ ಇದೆ, ನಿಮಗ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಬರಬೇಕಲ್ಲ. ಸರಿಯಾಗಿ ಹೇಳಿದ್ರಿ, ಮನಸ್ಸಿನ ಸಂಖ್ಯೆ ದೂರ ಮಾಡ್ಕೋಬೇಕಾದ್ರೆ ನನ್ನ ಪರಿಚಯ ಮಾಡ್ಕೊಳ್ಳಿ. ಹೊರೆಗಲ್ಲಾಗೆ ಉಜ್ಜಿದ್ರೆ ತಾನೆ ಬಂಗಾರದ ಬಣ್ಣ ಕಣ್ಣಿಗೆ ಕಾಣ್ತದೋ.
ಸರಿ, ಹಾಗಾದರೆ ನಿನ್ನ ಬಿಲ್ವಿದ್ದುಕೊಂಡು ಇಗೋ ನನ್ನ ಸವಾಲು. ಇಲ್ಲಿಯೇ ಮೇಲೆ ಕಾಣುತ್ತಿರುವ ಈ ಇಪ್ಪಲಿಯ ಮರದ ಒಂದು ಎಲೆಯನ್ನು ಬಿಡದಂತೆ ನಿನ್ನ ಒಂದೇ ಒಂದು ಬಾಣದಿಂದ ಎಲ್ಲ ಎಲೆಗಳನ್ನು ಉದುರಿಸಬೇಕು. ಆಗಬಹುದೇ? ಅಯ್ಯೋ ಸ್ವಾಮಿ, ನಿಮ್ ಕೈ ಒಂದಿಟ್ಟು ನನ್ನ ತಲೆ ಮೇಲೆ ಇಡಿ, ಒಂದು ಕೈ ನೋಡೇ ಬಿಡ್ತೀನಿ, ತಡೀರಿ. ಶುಭಂ ಭವ. ಜೈ ಜಗದಾಂಬ. ಅದ್ಭುತ, ಅತ್ಯದ್ಭುತ! ನಾನು ಹುಡುಕುತ್ತಿದ್ದ ಯೋಧ ನೀನೆ. ನಿನ್ನಿಂದ ಮಾತ್ರ ನನ್ನ ಯಜ್ಞ ಪೂರ್ತಿಯಾಗಲು ಸಾಧ್ಯ. ಶೀಘ್ರದಲ್ಲೇ ಯಜ್ಞ ಆರಂಭಿಸೋಣಿದ್ದೇನೆ. ಗುಪ್ತ ಕ್ಷೇತ್ರದಲ್ಲಿ ಭೇಟಿಯಾಗೋಣ. ನಾನಿನ್ನು ಬರುತ್ತೇನೆ ಬರ್ಬರೀಕ. ಸ್ವಾಮಿ, ಮರಗಳ ಜೀವ ಇರುವುದೇ ಎಲೆಯಲ್ಲಿ. ಹೇಳಿ ಕೇಳಿ, ನಾನೊಬ್ಬ ಕಾಡಾಡಿ, ಮರವನ್ನೇ ದೇವರು ಅಂತ ಪೂಜೆ ಮಾಡೋನು. ನಿಮ್ ದಯೆಯಿಂದ ಈ ಮರ ಮತ್ತೆ ಚಿಗುರುವಂತೆ ಅನುಗ್ರಹಿಸು ದೇವ. ಬರ್ಬರೀಕ, ಚಿಂತೆ ಮಾಡಬೇಡ, ನಿನ್ನ ಆಜ್ಞೆಯಂತೆ ಆಗಲಿ. ಓಂ ನಮ ಶಿವಾಯ. ಇಷ್ಟೆಲ್ಲ ನಡೀತು, ಇವಾಗ ನಾನು ಹೋಗ್ಬೇಕೋ ಬೇಡವೋ? ಹೋಗ್ಬೇಕು ಹೊಡಿಯ, ಹೋಗ್ಬೇಕು. ನಿಮ್ ಶೌರ್ಯ ಮೆರಿಬೇಕು. ಸರಿ, ನಾ ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಅಟ್ಟಿ ಕಡೆ ಜೋಪಾನ, ಅವನ್ಗೆ ನನ್ ಚಿಂತೆ ಮಾಡ್ಬೇಡ ಅಂತ ಹೇಳಿವನಿ. ಅಜ್ಜಿಗೆ? ಅಜ್ಜಿ ಕೇಳಿಲ್ಲ. ಅಜ್ಜಿ ಕೇಳಿದ್ರೆ ಹೋಗಕ್ ಬಿಡಾಕಿಲ್ಲ. ಸರಿ ಗುರ, ಹೋಗ್ ಬರ್ತೀನಿ ಅಟ್ಟಿ ಕಡೆ ಜೋಪಾನ. ಆಯ್ತು ಹೊಡಿಯ, ಅವನ್ಗೆ ಚಿಂತೆ ಮಾಡ್ಬೇಡ ಅಂತ ಹೇಳ್ಬಿಡು. ಹಂಗೆ ಅಜ್ಜಿಗೂ ಹೇಳ್ಬಿಡು, ಹೋಗ್ ಬರ್ತೀನಿ. ಹೋಗ್ ಬರ್ತೀನಿ. ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್.
ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅಲ್ಲಿ ನೋಡು, ಆ ರಕ್ತಸಿಯ ಹೆಸರೇನು? ಓ, ಅವಳ ಹೆಸರು ಮಹಾಜಿವೆ ಎಂದು. ಮಹಾಜಿವೆ ಅಂದರೆ ಉದ್ದ ನಾಲಿಗೆ ಉಳ್ಳವಳು ಅಂತಲ್ವಾ? ಹೌದೌದು. ಅವಳ ಕಣ್ಣು ನೋಡಿದ್ಯಾ? ಹೌದೌದು. ಅಬ್ಬಬ್ಬಬ್ಬ, ದೊಡ್ಡ ದೊಡ್ಡ ಕಣ್ಣುಗಳು, ಕೆಂಪು ಕೆಂಪು, ನಿಗಿ ನಿಗಿ, ಕೆಂಡದ ತರ. ಏ ಮನ್ಸು, ಅಲ್ಲಿ ನೋಡು, ಯೋಜನ ದೂರದ ಎತ್ತರ ಉಳ್ಳ ದೈತ್ಯ ದೇಹದ ರಾಕ್ಷಸ ರೇಪಾಲೇಂದ್ರೆ ಎಂದ್ರೆ ಅವನೇ. ಬರ್ಬರಿಕ ಅವನನ್ನು ಅಟ್ಟಾಡಿಸಿ ಕೊಂದೇ ಬಿಟ್ಟ. ಇಗೋ ಇಲ್ಲಿ ನೋಡು, ಹೆಣ್ಣು ಹೆಸರಗತ್ತೆ ರೂಪದಲ್ಲಿದ್ದದ್ದು ದುರದ್ರುವ ಎಂಬ ರಕ್ಕಸಿ. ಅಬ್ಬಾ, ಸತ್ತ ಮೇಲೆ ನಿಜ ರೂಪಕ್ಕೆ ಬಂದೇ ಬಿಟ್ಲು ನೋಡು. ಅಬ್ಬಾ, ಎಷ್ಟು ಭಯಂಕರವಾಗಿದೆ. ಆಹ, ವೀರಾದಿ ವೀರ, ಶೂರಾದಿ ಶೂರ, ಪಲಾಶ ಎಂಬ ರಕ್ಕಸ ದೈತ್ಯನನ್ನು 9 ಕೋಟಿ ರಕ್ಕಸ ಪಡೆಯನ್ನು ಮಣ್ಣು ಮುಚ್ಚಿಸಿದ. ಅಂತೂ ಇಂತೂ ಗುರುಗಳ ಯಜ್ಞ ಕಾರ್ಯ ನಿರ್ವಿಘ್ನವಾಗಿ ನಡೆಯಿತು, ಸಾಂಗವಾಗಿ ನೆರವೇರಿತು, ಚಂದದಲ್ಲಿ ಮುಗಿಯಿತು, ಸುಖಾಂತ್ಯವನ್ನು ಕಂಡಿತು. ಅಪ್ಪ, ಎಲ್ಲ ಒಂದೇ.
ನಮ ಶಿವಾಯ. ಗುರುಗಳು ಧ್ಯಾನದಿಂದ ಎಚ್ಚೆತ್ತರು. ಇನ್ನು ಮಾತಾಡಬೇಡ. ನಮ ಶಿವಾಯ. ಓ ನಮ ಶಿವಾಯ. ರಾಕ್ಷಸ ಪುಂಗವ, ಇಲ್ಲಿಗೆ ಗಾಣೇಶ್ವರ ಕಲ್ಪ ಸಮಾಪ್ತಿಯಾಯಿತು. ಗಿರಿಯಂತೆ ಭಾರವಾಗಿದ್ದ ನನ್ನ ಮನಸ್ಸೀಗ ಗರಿಯಂತೆ ಹಗುರವಾಗಿದೆ. ಸಕಲ ದೇವತೆಗಳು ಸಂತೃಪ್ತಗೊಂಡು ಅನುಗ್ರಹಿಸಿದ್ದಾರೆ. ಧನ್ಯವಾದ ಬರ್ಬರೀಕ. ಸಮೇರ, ನಿಮ್ದು ದೊಡ್ಡ ಮಾತು. ನಿಮ್ ದಯೆಯಿಂದಲೇ ನಾ ಕೆಲಸ ಮಾಡಿ ಸಮೇರ. ತಗ್ಗಿದಷ್ಟು ಎತ್ತರಕ್ಕೆ ಬೆಳೆಯಬಹುದೆಂಬ ಧರ್ಮ ಸೂಕ್ಷ್ಮನರಿತ ಜ್ಞಾನಿ ನೀನು ಬರ್ಬರೀಕ. ವಸ್ತ್ರ, ವಪು, ವಾಚ, ವಿದ್ಯೆ, ವಿನಯಗಳೆಂಬ ಐದು ಅಕಾರಗಳನ್ನೊಳಗೊಂಡ ನಿನ್ನ ವ್ಯಕ್ತಿತ್ವಕ್ಕೆ ಮೆಚ್ಚಿದ್ದೇನೆ. ಕೇಳು, ನಿನಗೇನು ವರ ಬೇಕೋ ಕೇಳಿಕೋ. ಸಮೇರ, ನಂಗೇನು ವರ ಬೇಡ. ನಿಮ್ ದಯೆ ಒಂದಿದ್ರೆ ಸಾಕು ಸಮೇರ. ಆಗಲಿ. ಓಂ ನಮ ಶಿವಾಯ. ಭವಿಷ್ಯದಲ್ಲಿ ನಡೆಯುವ ಮಹಾಯುದ್ಧದಲ್ಲಿ ನಿನ್ನ ಶೌರ್ಯ ಮೆರೆಯಲು ಸಹಕಾರಿಯಾಗುವಂತೆ ತೆಗೆದುಕೋ ಈ ಹೋಮಕುಂಡದ ಭಸ್ಮವನ್ನು. ಇದನ್ನು ಪರಶುವನ್ನು ನಿನಗೆ ಕೊಟ್ಟ ಮೂರು ಬಾಣಗಳಿಗೆ ಲೇಪಿಸಿ ಪ್ರಯೋಗಿಸಿದ್ದಾದರೆ ಎದುರಾಳಿ ಯಾರೇ ಇರಲಿ ಅವನ ಮರ್ಮ ನಿನಗೆ ತಿಳಿಯುವುದು. ಆದರೆ ಒಂದು ಮಾತು ಬರಬರೀಕ, ಇದನ್ನು ಶಕ್ತಿವಂತರ ಮೇಲೆ ಮಾತ್ರ ಪ್ರಯೋಗಿಸಬೇಕು. ದುರ್ಬಲರ ಮೇಲೆ ನಿನಗೆ ಕರುಣೆ ಇರಲಿ. ಕೀರ್ತಿವಂತನ. ಅದೇ ರೂಪಾಕ್ಷ. ಅವನ ಮಗಳು ಬಹಳ ರೂಪವಂತೆಯಂತೆ. ಹೋದ್ಸಲ ಕಾಡು ಹಬ್ಬದಲ್ಲಿ ನಾನು ನೋಡಿದ್ದೆ. ಒಳ್ಳೆ ತಿದ್ದಿ ತೀಡಿದ ಬೊಂಬೆ ಇದ್ದಂಗವಳೆ. ನಮ್ ಬರ್ಬರೀಕರಿಗೆ ಒಳ್ಳೆ ಜೋಡಿ ಆದಾಳು. ರೂಪಾಕ್ಷ ಹೂ ಅಂದ್ರೆ ಮನೆ ತುಂಬಿಸ್ಕೊಂಡ್ಬಿಡ್ಬೇಕು ಅವಳನ್ನ. ಅವನು ಹೂ ಅಂದ್ರು ನಮ್ ಬರ್ಬರೀಕ ಒಪ್ಪಬೇಕಲ್ಲ. ಹೇ, ಅವನೇನು, ನಾನ್ ಹೇಳಿದ್ರೆ ಅವನ ಅಪ್ಪನ ಒಪ್ಪಬೇಕು. ಅಪ್ಪ ಅವ್ರಿಗೆ ನಾನಿಲ್ವಾತೆಮ್ಮ. ಹೀಗೆ ತಮಾಷೆಗೆ ಅಂದೆ. ಅವನ ಮದುವೆ ಒಂದು ನೋಡಿದ್ರೆ ನನಗೂ ನೆಮ್ಮದಿ. ಲೇ ಮೂರ್ವಿ, ಏನ ಆಗ್ಲಿ, ರೂಪಾಕ್ಷನ್ಗೆ ಮದುವೆ ಸುದ್ದಿ ಇವತ್ತೇ ಮುಟ್ಟಿಸ್ಬಿಡ್ಬೇಕು. ಗೂರ ಎಲ್ಲವನೇ ಗೂರ ಏನಜ್ಜಿ ಎಲ್ಲಿದ್ದೀಯ? ಬಂದ ಬಂದ
ಎಲ್ಲ ಹಾಳಾಗೋದ್ನೋ, ಏನ್ ಕಥಿನೋ ಹೇಳಿ ಗುರ. ನಮ್ ಪಕ್ಕದ ಕಾಡ ಐತಲ್ಲ, ಕಾಡು. ಯಾವ ಕಾಡಜ್ಜಿ? ಹೇ, ಇಲ್ಲಿಂದ ಮೂರ್ ಬೆಟ್ಟ ದಾಟಿದ್ಮೇಲೆ ಸಿಗುತ್ತಲ್ಲೋ ರೂಪಾಕ್ಷನ ಬಂಡಕಾಪುರದ ಕಾಡು. ಗೊತ್ತಾಯ್ತು ಗೊತ್ತಾಯ್ತು. ಅಲ್ಲಿಗೆ ಹೋಗಿ ನಾನ್ ಹೇಳ್ದೆ ಅಂತ ಹೇಳಿ ಅವನ ಮಗಳನ್ನ ಕರ್ಕೊಂಡ್ ಬಾಯ್ತಜ್ಜಿ. ತಡಿ ತಡಿಯೋ ದೊಡ್ಡ ಸಾಮ್ರಾಣಿ, ಹೇಳಿ ಕೂಡಲೇ ಒಂಟ ಬರಲಿ. ಅಲ್ಲಿಗೆ ಹೋಗಿ ನಾನ್ ಹೇಳ್ದೆ ಅಂತ ಹೇಳಿ ಅವನ ಮಗಳನ್ನ ಕರ್ಕೊಂಡ್ ಬಾ. ನಡೆ ನುಡಿ ನೋಡ್ಕೊಂಡು ಒಳ್ಳೆ ದಿವಸ ನೋಡಿ ನನ್ ಮೊಮ್ಮಗನ ಜೊತೆ ಮದ್ವಿ ಮಾಡಿಸ್ತಾರಂತೆ ಅಂತ ಹೇಳು. ಆಯ್ತಜ್ಜಿ. ಹೇ ತಡಿಯೋ, ನೀನೊಳ್ಳೆ, ನೀನನ್ ಕಲ್ಸಿದ್ರೆ ಆಟೇಯ. ಏ ಚನ್ನಿ, ನೀನು ಹೋಗ್ ಬರವ ಜೊತೆಗೆ. ಬಿನ್ನೆ ಬನ್ನಿ, ಬಿನ್ನೆ ಬನ್ನಿ. ಲೇ ಮೂರ್ವಿ, ನಿಮ್ ಮಗನ್ನೇನೋ ಕಾಣ್ತಾನೆ ಇಲ್ಲ, ಎಲ್ಲಿ ಹೋದ್ನೋ, ಏನ್ ಕತಿನೋ, ಏನಾದ್ರೂ ತೊಂದರೆಗಿಂದ್ರೆ ಆತ? ಇಲ್ಲ, ಏನು ಇಲ್ಲ ಬಿಡೋ. ನನ್ ಎಡ್ಗಂಡು ಬೇರೆ ಬೆಳಗ್ನಿಂದ ಒಂದೇ ಸೌನೆ ಹುಡ್ಕೊಳ್ತಾ ಐತೆ. ಇರ್ಲಿ ಬಿಡು, ಅತ್ತಿ ಮಂದಿ ಎಲ್ಲ ಬರೋ ಹೊತ್ತಾತು, ನಡಿಯವ ಒಳಕ್ ಹೋಗವ. ಹ್ಞೂ, ಬರಲ್ಲ ಒಳಕ್ಕೆ. ಆ ಬೆಳದಿಂಗಳು ಯಾರೊಬ್ಬನ ಸೊತ್ತು ಅಲ್ಲ, ಆ ನಕ್ಷತ್ರ ಆ ಬೆಳದಿಂಗಳು ಯಾರೊಬ್ಬನ ಸೊತ್ತು ಅಲ್ಲ. ಈ ತಂಗಾಳಿ ಈ ತಂಬೆರಲು, ಈ ತಂಗಾಳಿ ಈ ತಂಬೆರಲು, ಸಿಗಬೇಕು ಎಲ್ಲರಿಗೂ ಎಲ್ಲ, ಸಿಗಬೇಕು ಎಲ್ಲರಿಗೂ ಎಲ್ಲ. ಆ ನಕ್ಷತ್ರ ಆ ಬೆಳದಿಂಗಳು ಯಾರೊಬ್ಬನ ಸೊತ್ತು ಅಲ್ಲ, ಯಾರೊಬ್ಬನ ಸೊತ್ತು ಅಲ್ಲ. ಸಾಹೋ ಸಾಹೋ ಸಾಹೋ, ಅಡ್ಬಿದ್ದೆ ಒಡಿಯಾ, ಅಡ್ಬಿದ್ದೆ. ಒಳಿತಾಗ್ಲಿ ಒಳಿತಾಗ್ಲಿ ಅಂದಾಗೆ ಯಾರಲ್ಲ ನೀವು? ನಾನು ಗೂರ ಅದೀನಿ ಬುದ್ಧಿ. ಗೂರ ಏನ್ ಹಂಗಂದ್ರೆ? ಅದೇ ನಿಮ್ಮೂರಾಗ ಇರ್ತಾರಲ್ಲ ಮಾಚ ರಾಚ ಅಂತ, ಹಂಗೆ ಇದು ನನ್ನ ಹೆಸರು ಗೂರ ಅಂತ. ನನ್ನೇ ಮಾಚ ಅಂತೇನು? ಅಯ್ಯೋ, ಬುದ್ಧಿಯರ ಹೆಸರು ಮಾಚು ಹೊಡೆಯರು ಅಂತಾನ? ಒಡೆಯರ್ ಅಂತ ಯಾರು ಹೇಳಿದ್ರು? ನಾನು ಈ ಒಡೆಯರ ಆಳ್ಮಗ ಇದೀನಿ. ಲೇ ಚಿನ್ನಿ, ಮಾಚ ನಾಯಕ ಅಂತ ಇವನು ನಮ್ಮಂಗೆ ಆಳ್ಮಗ. ಹೇಳ, ಬಹಳ ಬುದ್ಧಿವಂತನಂಗ ಮಾತಾಡ್ತಿ. ನಮ್ಮೂರಾಗೆ ನನ್ನ ಹಂಗೆ ಕರೆಯೋದು ಅಲ್ವಾ ಬುದ್ಧಿ? ಅಂದಾಗೆ ಯಾವ ಊರ್ಲ ನಿಂದು? ಹಿಡಿಂಬಾವನ ದೊರೆಸಾನಿ ಹಿಡಿಂಬಜ್ಜಿಯ ಆಳ್ಮಗಾದಿನ್ ನಾನು. ಹಿಡಿಂಬಾವನದವನ ನೀನು? ಅದೇ ಅನ್ಕಂಡೆ. ನನ್ನ ಎದುರುಗಡೆನೆ ಬಂದು ಈಟೊಂದು ಧೈರ್ಯದಿಂದ ಅಧಿಕ ಪ್ರಸಂಗ ಮಾತಾಡೋನು ಯಾವ ನೀವು ಅಂತ. ಆತು ಆತು ಒಳಿತಾತು. ಅಂದಾಗೆ ನೀ ಬಂದದ್ದೇನಕ್ಕ? ಅದು ಬುದ್ಧಿ, ಹೆಂಗ್ ಹೇಳೋದಂತ ನೀ ಗೊತ್ತಾಯ್ತಿಲ್ಲ. ನೀನು ಹೇಳ. ಅದು ಬುದ್ಧಿ, ನಿಮ್ ಮಗಳ ನಿಮ್ ಮಗಳ ಸುಮ್ಕಿರ್ಲ. ನಾನು ನೀನು ಹೇಳ ಬುದ್ಧಿ ಬುದ್ಧಿ. ನಾ ಹೇಳ್ತೀನಿ, ಬರಕಿಲ್ಲ ಏನಿಲ್ಲ ಒಡೆಯ, ನಮ್ ದೊರೆಸಾನಿ ಹೇಳಿ ಕಳ್ಸವಳೆ ನಿಮ್ ಮಗಳ್ನ ನನ್ ಜೊತೆ ಕಳ್ಸ್ಕೊಡ್ಬೇಕು ಅಂತ. ಅವ್ರ ಮೊಮ್ಮಗ ಬರ್ಬರಿಕ ಯುವರಾಜಂಗೆ ಕೂಡಿಕೆ ಮಾಡಿಸ್ತಾರಂತ. ಆಮೇಕೆ ನಡೆ ನುಡಿ ನೋಡ್ಕೊಂಡು ಒಂದು ಒಳ್ಳೆ ದಿವಸ ನೋಡಿ ಲಗ್ನ ಮಾಡಿಸ್ತಾರಂತ. ಏನ್ ಒಳ್ಳೆ ಸುದ್ದಿ ಹೇಳಿದ್ಯೋ ಗೂರ. ಇವತ್ ನಿಂಗೆ ಕಾಡೆಂಡದ್ದು ಹಬ್ಬ ಮಾಡಿ.
ಈಡೇರ್ತು. ಆ ದೊರೆಸಾನಿ ಹಿಡಿಂಬೆ ಯಾರು? ಪಾಂಡವ ವೀರ ಮಧ್ಯಮ ಪಾಂಡವ ಭೀಮಸೇನನ ಹೆಂಡತಿ, ಪಾಂಡವರ ಸೊಸಿ. ಅಂತ ಸಂಬಂಧ ಬೇಡ ಅನ್ನಕಾಯ್ತದ? ಇನ್ನು ನಮ್ಮ ಹೂವಿಗೆ ಬಾಸಿಂಗ ಏರ್ಸದೆಯ? ಇನ್ನು ಆ ಬರ್ಬರಿಕನು ವೀರಾದಿ ವೀರ ಸೂರಾದಿ ಸೂರ, ಅಂತವನಿಗೆ ನನ್ನ ಮಗಳು ಹೆಂಡತಿ ಅಂದ್ರೆ ನಂಗೆ ನೂರಾನ ಬಲ ಬಂದಂಗಾತು. ಇನ್ನು ತಡ ಮಾಡಕ್ಕಿಲ್ಲ, ನನ್ನ ಮಗಳನ್ನು ಕರೆದು ಹೇಳೇ ಬಿಡುವ. ಲೇ ಮಾಚ, ಲೇ ಮಾಚ, ಬಾರ್ಲ ನನ್ನ ಮಗಳನ್ನ ಕರೀರ. ಮಗಳೇ ಹೂವೇ, ಹೂವೇ ಬಾರವ್ವ. ಏನಪ್ಪಯ್ಯ ಆ ಟೌಸರ್ದಾಗಿ ಕರೆದ್ರಲ್ಲ? ಏನಿಲ್ಲ ಕೂಸೆ, ತಾಯಿ ಇಲ್ಲದ ಕೂಸು ಅಂತ ಬಾಳ ಮುದ್ದ ಆಗಿ ಸಾಕಿವ್ನಿ. ನೀನೇನು 8 ದಿವಸ ಅಂತ ಈ ಅಪ್ಪಯ್ಯನ ಸೇವೆ ಮಾಡ್ಕೊಂಡಿರ್ತೀಯವ್ವ, ನಿಂಗೂ ಒಂದು ಲಗುನ ಮಾಡ್ಬೇಕಲ್ಲವ್ವ. ಹೋಗಪ್ಪಯ್ಯ, ನಿನ್ಗೆ ಯಾವತ್ತು ನನ್ನ ಮದುವೆ ಇದೆ ಚಿಂತಿ. ಹಂಗಂದ್ರೆ ಹೆಂಗ್ ಕೂಸೆ, ನಿನ್ ಮದುವೆ ನೋಡಿನೇ ಕಣ್ ಮುಚ್ಚಬೇಕು ಅನ್ನೋದು ನನ್ನ ಕೊನೆ ಆಸೆ ಕಣವ್ವ. ಹಾಗಂತ ಹೇಳಿ ಹೇಳಿ ಹೋದಲ್ಲೆಲ್ಲ ನನ್ಗೆ ಗಂಡೈಕ್ರ ನೋಡಿದ್ದೇ ಬಂತು. ಹೌದು, ಒಂದ್ ಮುತಿ ನೆಟ್ಗೆ ಇದ್ರೆ ಇನ್ನೊಂದ ಮುತಿ ಸೊಟ್ ಮುತಿ ಸಿಂಗರಪ್ಪ ಅಂತ ಇಟ್ವೆ, ಅವನ್ನ ನಾನ್ ಲಗ್ನ ಆಗ್ಬೇಕಪ್ಪಯ್ಯ. ಇಲ್ಲ ಕಣವ್ವ, ಈ ಸಲ ನೋಡಿರೋ ಗಂಡು ಅಂತಿಂತವನಲ್ಲ, ಅವನು ವೀರಾದಿ ವೀರ ಸೂರಾದಿ ಸೂರ, ಮಹೀಸಾಗರ ಸಂಗಮದಾಗೆ ವಿದ್ಯೆ ಬುದ್ಧಿ ಕಲ್ತಿರೋ ದೊರೆಸಾನಿ ಹಿಡಿಂಬವ್ವನ ಮೊಮ್ಮಗ, ಘಟೋತ್ಕಜ ಮಹಾರಾಜರ ಮಗ ಕಣಮ್ಮಿ. ಯಾವ ವೀರ್ನಾದೇನು ಯಾವ ಊರ್ ಮೊಮ್ಮಗ ಆದ್ರೇನು, ನಾನ್ ನೋಡಿ ಒಪ್ಪ ಗಂಟ ಕಾಯ್ಬೇಕು ಆಟೆಯ. ಅವ್ರ ಅಜ್ಜಿ ನಿನ್ನ ನೋಡ್ಕೊಂಡು ಒಪ್ಕೊಂಡವ್ರೇ ಕುಸೆ. ನಾನ್ ಮದುವೆ ಆಗೋದು ಅಜ್ಜಿನಲ್ಲ, ಅವ್ರ ಮೊಮ್ಮಗನ್ನ. ಅವ ಒಪ್ಪಿದಾನ ಅದನ್ ಹೇಳಿ. ಅವ ನಿನ್ನ ನೋಡ್ಬೇಕಂತೆ, ಅದಕ್ಕೆ ಅವ್ರ ಅಟ್ಟಿಗೆ ನಿನ್ನ ಕರ್ಕೊಂಡೋಗಕ್ಕೆ ಅವ್ರ ಕಡೆಯಿಂದ ಆಳ್ ಮಗನನ್ ಕಳಿಸ್ಯಾರೆ. ಹಂಗಾರೆ ನಾನಿಗೂ ಅವ್ರ ಕಾಡಿಗೆ ಹೋಗ್ಬೇಕಪ್ಪಯ್ಯ, ಅವ್ರಿಗೆ ಇಲ್ಲಿಗೆ ಬರ ಕೇಳು. ಅಯ್ಯೋ ಹಂಗಂದ್ರೆ ಹೆಂಗ್ ಕೂಸೆ, ನಮ್ಗೇನಾದ್ರೂ ಈ ಪ್ಯಾಟೆ ಮಂದಿ ತರ ರೀತಿ ರಿವಾಜ್ ಆಯ್ತ ಮಗ? ನೀನು ಬಾಳ್ಬೇಕಾಗಿರೋ ಕಾಡು, ಅಲ್ಲಿನ ಜನ, ಅಲ್ಲಿನ ನಡವಳಿಕೆ ನಿಂಗೆ ಮದುವೆಗ್ ಮುಂಚೆನೆ ತಿಳಿತದಲ್ವಾ? ಅದಕ್ಕೆ ಹೋಗ್ಬಾರವ್ವ, ಅದಕ್ಕೆ ಹೋಗ್ಬಾರವ್ವ. ನೀನು ನಿಂಗೆ ಏನಾದ್ರೂ ತೊಂದರೆ ಆಗ್ದಂಗೆ ನಮ್ಮ ಹಟ್ಟಿ ಐಕ್ಲನ್ನ ನಮ್ಮ ಐಕ್ಲನ್ನ ಕರ್ಕೊಂಡು ಹೋಗ್ಬೇಕಾರೆ. ಹಂಗಾರೆ ಆತಪ್ಪಯ್ಯ ಹೋತೀನಿ, ಆದ್ರೆ ಇದೇ ಕಡೆ ಸರ್ತಿ ಈ ಗಂಡು ಹಿಡ್ಸಿಲ್ಲ ಅಂದ್ರೆ ಇನ್ನಾವತ್ತು ನಾನ್ ಹೂ ಅನ್ನೋ ಗಂಟ ನನ್ ಮದುವೆ ವಿಚಾರ ತೆಗಿಬಾರ್ದು. ಆತವ ಆತವ, ನೀನಿನ್ನು ಹೊಂಡ ಹಂಗಾರೆ ಹೊಂಡವ ಹೊಂಡವ. ಲೇ ಮಾತ, ಲೇ ಗೂರ ಬಂದ್ರಲ್ಲ. ಲೇ ಚೆನ್ನಿ, ನನ್ ಮಗಳನ್ನ ಜೋಪಾನವಾಗಿ ಕರ್ಕೊಂಡೋಗಿ, ಜೋಪಾನವಾಗಿ ಕರ್ಕೊಂಡ್ ಬರ್ಬೇಕು ತಿಳಿತಾ? ಹೊತ್ತು ಬೇರೆ ಮೀಟ ಬಂತು, ನೀವಿನ್ನು ಬರ್ರೆ ಬಿರಿಯಾನಿ ಹೊಂಡಿ ಹಂಗಾರೆ ಹೊಂಡಿ ಹೊಂಡಿ ಅವ ಹೊಂಡಿ ಕಣವ. ಅಪ್ಪಯ್ಯ ಹೋಗ್ ಬರ್ತೀನಿ. ಆತು ಆತು ಕಣವ. ಅಪ್ಪಯ್ಯ ಇನ್ನಾವತ್ತು ನಾ ಇದೇ ಕೊನೆ ಸತಿ, ಇನ್ನಾವತ್ತು ನನ್ನ ಈ ರೀತಿ ಕಳ್ಸ್ಕೊಡ್ಬೇಡ. ಆತವ ಆತವ, ಈ ಸಲ ಹೋಗ್ ಬರವ. ಅವನನ್ನು ಕರ್ಕೊಂಡೋಗಿ ಬಿಟ್ಟು ಬರ್ಲ. ತಾಯಿ ಸಿಕ್ಕಿಲ್ಲ, ಈ ತಾಯಿ ಸಿಕ್ಕವಳೆ ಮಾಡಿರೋ ದೊಡ್ಡಪ್ಪವ, ಹೆಂಡ ಮಾಡಿಗಿಂತ ಇನ್ನೂ ದೇವರು ಉಂಟೆ, ಮಾಡಿರೋ ದೊಡ್ಡಪ್ಪವ ಮಾಡಿರೋ ದೊಡ್ಡಪ್ಪವ. ಶಿವನೇ ಆ ನಕ್ಷತ್ರ ಮೋರ್ವಿ, ಲೇ ಮೋರ್ವಿ ಮೋರ್ವಿ. ಏನತ್ತೆ ಮಾ, ಆ ಗೂರ ಹೋಗಿ ಏಟ್ ಹೊತ್ತಾತು, ಅವನ್ ಸುದ್ದಿನೇ ಇಲ್ಲ, ಎಲ್ಲ ಹಾಡಾಕ್ ಹೋದೋ ಏನ್ ಕತಿನೋ. ಅಲ್ಲ ಅತ್ತೆಮ್ಮ, ಹೋಗಿ ಹೋಗಿ ಆ ಕುಡುಕ್ ಮುಂಡೆ ಗಂಡನ್ನ ಕಳ್ಸಿದಿರಲ್ಲ, ಅವನು ಗಣಪ ಏನ್ ಮಾಡೋ ಅಂದ್ರೆ ಅವ್ರ ಅಪ್ಪ ಏನ್ ಮಾಡ್ತಾನೆ. ನೀ ಒಳ್ಳೆ ಭೂತಾಯಿ ಸಿಕ್ಕಿಲ್ಲ, ಇದಾಯಿ ಸಿಕ್ಕ. ಮೂರ್ವಿ ನೋಡು ನೋಡು, ನಿನ್
ಒಳ್ಳೆ ಮೈಕೈ ತುಂಬಿಕೊಂಡು ಕೊಬ್ಬಿದ ಹುಂಬಣ್ಣದ ಜಿಂಕೆ ಇದ್ದಂಗವಳೆ. ನಡಿ ನಡಿ, ಇತ್ತ ಕಡೆನೆ ಬರ್ತಿದ್ದಾರೆ. ಹಾಳಾದವಳು ಬಾಯಿ ಹ್ಯಾಂಡ್ ಮಾಡ್ಕೊಂಡು ನಿಂತ್ಕೋಬೇಡಿ. ತಾಯಿ ಸಿಕ್ಕವಳೆ ದೊರೆಸಿ. ಏ ಗುರ, ಎಲ್ಲೋ ಮದುವೆ ಹೆಣ್ಣು? ಚೆನ್ನಿ ಚೆನ್ನಿ ಕರ್ಕೊಂಡು ಬರ್ತಾಳೆ. ನಾಯಿ ಕಣ್ಣು, ನರಿ ಕಣ್ಣು, ಹದ್ದಿನ ಕಣ್ಣು, ಮದ್ದಿನ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಈ ಹಟ್ಟಿ ಹಾಳಾದ ಹೈದರ ಕಣ್ಣು, ಎಲ್ಲಾರ ಕಣ್ಣು ಹೊಟ್ಟಿ ಸೀರಿ ಹಾರೋಗ್ಲಿ. ತೂ 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 ಮಗ, ಬಾ ಮಗ, ಮೆತ್ತಪ್ಪ ಕುಂತ್ಕ ಮಗ, ಕುಂತ್ಕ ಮಗ. ದೂರ ದಾರಿ ಪ್ರಯಾಣ ಸುಸ್ತಾತ ಮಗ. ನಿಮ್ ಹಾಡಿಯಾಗೆಲ್ಲ ಹೆಂಗವ್ರೆ? ಎಲ್ಲ ಸಂದಕವ್ರ? ಹ್ಮ್ ಸಂದಕವ್ರೆ. ಮಗ ನಿನ್ ಹೆಸರೇನಂದಿ? ಹೂವಿ. ಹೂ ಅಮ್ಮ. ಹೋ ಹೋ ಸಂದಕೈತೆ. ಮಗ ನಿನ್ ಕೈಯಾಗೇನವ ಅದು? ಏನು ಏನಿಲ್ವಲ್ಲ. ಏನಿಲ್ಲ ಬಿಡು ತಾಯಿ. ನಿನ್ ತಲೆಯಾಗೇನವ ಅದು? ಎಲ್ಲಿ? ಹ್ಞೂ ಏನಿಲ್ಲ ಬಿಡು ತಾಯಿ, ಬಿಡು ತಾಯಿ. ಮಗ ನಿನ್ ಕಾಲಾಗೆಲ್ಲ ಮಣ್ಣಾಗೈತಲ್ಲವ. ಎಲ್ಲಜ್ಜಿ ಬಿಡಮ್ಮ, ಸುಮ್ನೆ ಅಂದೆ ಸುಮ್ನೆ ಅಂದೆ. ಮಗ ನೀ ಅಟ್ಟಿ ಒಳಗ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಅಟ್ಟಿ ಎಲ್ಲ ನೋಡ್ಕೊಂಡು ಬಾರವ್ವ. ನಡಿಯವ್ವ ನಡಿ, ಚೆನ್ನಿ ಕರ್ಕೊಂಡು ಹೋಗವ. ಹೆಣ್ಣಿನ ಕೈಯಾಗ ಗಂಡು ಹೆಣ್ಣಿನ ರೇಖೆ ಹ್ಯಾಂಗ್ ಹೊಂದ್ಕೊಂಡೇವೆ ಅಂತ. ತಲೆಯಾಗೆರಡು ಸುಳಿ ಆಯ್ತಾ ಅಂತ ನೋಡ್ದೆ. ದೇವ್ರ ದಯ, ಒಂದೇ ಸುಳಿ ಐತೆ. ಹ್ಮ್, ಕಾಲ್ ಬೆರಡುಗಳು ಹೆಂಗವೆ ಅಂತ ನೋಡ್ದೆ. ಅವು ಸುಬ್ಬುವಾಗೆ ಐತೆ. ಅಲ್ಲ ಅತ್ತಮ್ಮ, ಇದನ್ನೆಲ್ಲ ಯಾಕೆ ನೋಡ್ತಾರೆ? ಅಯ್ಯೇ ಮಂಕದಿಣ್ಣೆ, ಅಷ್ಟು ಗೊತ್ತಾಯಕಿಲ್ವಾ? ಹೆಣ್ಣಿನ ಕೈಯಾಗ ಗಂಡು ಹೆಣ್ಣಿನ ರೇಖೆ ಕೂಡ್ಕೊಂಡಿದ್ರೆ ಮುಂದೆ ಸಂಸಾರದಾಗ ಸಂದಕ್ಕೆ ಹೊಂದ್ಕೊಂಡು ಹೋಯ್ತಾರೆ ಅಂತ. ತಲಿಯಾಗ ಎರಡು ಸುಳಿ ಇದ್ರೆ ಮುಂದೆ ಗಂಡಿಗೆ ಗಂಡಾಂತರ ಕಾದಿದೆ ಅಂತ. ಕಾಲ್ ಬೆರಳುಗಳು ಉದ್ದಕ್ಕಿದ್ರೆ ಗಂಡಿಗಿಂತ ಹೆಣ್ಣು ಜೋರಾಯ್ತಾಳೆ. ಮೆಂತರ ತಿಳ್ಕ ಸುಗ್ಗಿಲ್ಲ. ಹಿಂಗ ನಂಗೆ ಗೊತ್ತೇ ಇರ್ಲಿಲ್ಲ ಅತ್ತಮ್ಮ. ಬರ್ತೀನಿ ಅಜ್ಜವ್ವ. ನಾ ನಿನ್ ಹೊಂಡ್ಲ ತಡಿಯವ್ವ, ನನ್ ಮಗ ಯಜ್ಞ ಕಾಪಾಡಕ್ ಹೋಗ್ಯಾನ, ಇನ್ನೇನ್ ಬರೋ ಹೊತ್ತಾತು, ಅವನ್ನ ನೋಡ್ಕೊಂಡು ಹೋಗುವಂತೆ. ಮಗ ಈ ಮದ್ವೆ ನಿಂಗೆ ಒಪ್ಪಿಗೆ ಐತೆ ತಾನೇ? ಏ ಹೆಣ್ಮಕ್ಳು ಒಪ್ಪಿಗೆ ಯಾರ್ ಕೇಳ್ತಾರತ್ತಮ್ಮ? ನೀ ಒಳ್ಳೆ ನಮ್ಮ ಹಾಡಿಯಾಗೆ ಕೇಳ್ತಾರೆ. ಗಂಡು ಹೆಣ್ಣು ಒಪ್ಪಿದ್ರೆ ಮಾತ್ರ ಕೂಡಿಕೆ ಮಾಡಿಸ್ತಾರೆ. ನಮ್ಮ ಹಾಡಿಯಾಗೆ ಕೇಳದೇ ಇಲ್ಲ. ಹಿರಿಯರು ಹೇಳ್ದಂಗೆ ಅವ್ರು ಕೇಳಬೇಕು. ನಮ್ಮ ಹಾಡಿಯಾಗೆ ಹಂಗಿಲ್ಲ. ಗಂಡಾಗ್ಲಿ ಹೆಣ್ಣಾಗ್ಲಿ ಮನಸ್ಸು ಕಾಯ್ಬೇಕು, ಮನಸ್ಸು ಬೆರಿಬೇಕು. ಮನಸ್ಸು ಬೆರೆತ ಮೇಲೆ ಅವರಿಬ್ರು ಕಾಡಿಗೆ ಹೋಗ್ಬೇಕು. ಕಾಡಿಗೋಗಿ ಬೂಟ್ ಕಟ್ಟಿ ಹತ್ತಾರು ದಿನ ಕಾಡಾಗೆ ಇರ್ಬೇಕು. ಆಮ್ಯಾಗ ಹಟ್ಟಿಗೆ ಬರ್ಬೇಕು, ಖುಷಿಯಾಗಿ ನಡಿಬೇಕು. ಒಬ್ರು ಮೆಚ್ಚಿದೀವಿ ಅಂದ್ರೆ ಸಾಲದು, ಇಬ್ರು ಮೆಚ್ಚಬೇಕು. ಇಬ್ರು ಮೆಚ್ಚಿದ ಮೇಲೆ ಮೈ ಕೊಡ್ಬೇಕು. ಮಿಗ ನೋಡು, ಹಕ್ಕಿ ನೋಡು, ಆಕಾಶ ಭೂಮಿ ನೋಡು ಅಂತ ನಮ್ ಹಿರಿಯರು ಹೇಳ್ಯಾರೆ. ಮಗ ಬಾರ್ಲ ಮಗ ಬಾ. ಮಗ ನೀನ್ ಮಾಡಿದ ಒಳ್ಳೆ ಕೆಲ್ಸ ನೋಡಿ ನಂಗ್ ಬೋ ಸಂತೋಷ ಆತ್ ಮಗ. ಹ್ಞೂ ಮಗ, ಹುಟ್ಟಿದ್ರೆ ನಿನ್ನಂತ ಮಗ ಹುಟ್ಟಬೇಕು.
ಮಗ ನಿಂಗೊಂದು ಸಂತೋಷದ ಬಿಸಿ ಆಯ್ತಿ. ಏನಜ್ಜಿ ಅದು? ನನ್ ಮೊದ್ ನೀರಕ್ಕನು ಅಂದ್ರೆ ಹೇಳ್ತೀವ್ನಿ. ಏನಂತ ಹೇಳಜ್ಜಿ? ಮಗ ನಿಂಗೊಂದು ಹೆಣ್ಣು ನೋಡಿವ್ನಿ, ಆ ಹೆಣ್ಣನ್ನ ಅಟ್ಟಿಗೂ ಕರ್ತೀವ್ನಿ. ಏನು ಮದ್ವೆನ? ಅಜ್ಜಿ ನಾ ಏಕಿತ ಹೇಳಿವ್ನಿ, ಮದುವೆ ಆಗೋದು ನನ್ ಗುರಿಯಲ್ಲ ಅಂತ. ಮಗ ಆಟ ದೂರದಿಂದ ಕರ್ಸಿವ್ನಿ, ಒಂದ್ಸರಿ ಮುಖನಾದ್ರೂ ನೋಡ್ ಮಗ. ನಾನ್ ಯಾವ ಹೆಣ್ಣಿನ ಮುಖನು ನೋಡಕ್ಕಿಲ್ಲ. ಒಂದ್ಸರಿ ನೋಡು ಮಗ. ಇಲ್ಲ ಆಗಕ್ಕಿಲ್ಲ. ನೀನಾದ್ರು ಒಂದ್ಸರಿ ನೋಡವ. ತಾರಾರ 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 ಬ್ಯಾಸರ ಆಯ್ತದೆ, ಕಡೆ ಪಕ್ಷ ಮುಖನಾದ್ರೂ ನೋಡ್ ಮಗ. ಆತು. ತಾರಾರ 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 ತಾರಾರ. ಅಯ್ಯೋ ನಾ ಹ್ಯಾಂಗ ಹೇಳಿ, ನನ್ ಉದ್ದೇಶ ಬೇರೆ ನನ್ ಗುರಿ ಬೇರೆ ಅಂತ ಇದ್ರಿ. ನಿಮ್ ಮನ್ಸಿಗೆ ಬ್ಯಾಸರ ಆದ್ರೆ ನನ್ನ ಕ್ಷಮಿಸ್ಬಿಡು. ಅಯ್ಯೋ ಮಗ ಹೇಳ ಮಗ ಹೇಳು. ನನ್ ಗುರಿ ಯುದ್ಧದಲ್ಲಿ ವೀರ ಯೋಧ ಆಗೋದು, ಅಲ್ಲಿ ಗಂಟ ಮದುವೆ ವಿಚಾರ ತೆಗಿಬೇಡಿ, ನಾ ಬರ್ತೀನಿ. ಅಯ್ಯೋ ದೇವ್ರೇ ಹಿಂಗಾದೋತು. ಅಯ್ಯೋ ಮಗ ನೀನೇನು ಮನ್ಸಿಗೆ ಹಚ್ಕೋಬೇಡ ತಾಯಿ, ಅವನು ಹಠ ಮಾರಿ. ಅವನು ಬಂದ ಮ್ಯಾಕೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನವ. ಇಲ್ಲಿ ಬಿಡಿ ಅಜ್ಜವ್ವ, ಎಲ್ಲ ನನ್ನ ಹಣೆ ಬರದಲ್ಲಿದ್ದಂಗ ಆಯ್ತದೆ. ನನ್ನ ಹಣೆ ಬರಕ್ಕೆ ಯಾರಿಗೆ ಯಾಕೆ ಅನ್ಬೇಕು? ನೀವಿನ್ ಹೂ ಅಂದ್ರೆ ನಾನು ನಮ್ಮ ಹಟ್ಟಿಗೆ ಹೋಯ್ತೀನಿ. ಸರಿ ಅವ ಹಂಗಾದ್ರೆ ಉಂಡು ಚೆನ್ನಿ ಬಾರವ, ಮಗಿನ ಹಟ್ಟಿ ತಂಗ ಬಿಟ್ಟು ಬಾರವ. ಏಳು ಮಗ ಏಳು, ಸಂದ ಹಾಕಿರೋ ಮಗ. ಮಗಿಯರಿಗೆ ಹೇಳ್ಬಿಡು, ಅವ್ನು ಬಂದ ಮ್ಯಾಕೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಂತ. ಅದೇ ಒಂದು ಇರ್ಲಿ, ಹಿಂಗೆಲ್ಲ ಆಗೋಯ್ತಲ್ಲ ಏನ್ ಮಾಡೋದ ಒಂದು ಗೊತ್ತಾಯ್ಕಿಲ್ಲ. ಏನದು ಸದ್ದು? ಅದು ಎಲ್ಲಿಗೂ ಬರಲ್ಲ ಸ್ವಾಮಿ, ನೀವೇ ತರ್ಕ ಬರ್ಬೇಕು. ಬಾಯಿ ಬಂದಂಗ್ ಮಾತಾಡ್ಬೇಡಿ, ನಾನು ಪಾಂಡವರ ದೂತ, ನನ್ನ ಹತ್ರ ತಮಾಷೆ ಮಾಡಬೇಡಿ. ಅಯ್ಯೋ ಹೌದಾ ಸ್ವಾಮಿ, ತಿಳಿಲಿಲ್ಲ, ದಪ್ಪಾಯ್ತು. ನನ್ನತ್ರೇ ಮಾಡದಿ ಮನೆ ಇದೆ ಸ್ವಾಮಿ. ಆದ್ರೆ ಇವಾಗ ಅವ್ರ ಮನೆ ಹಾಕಿಲ್ಲ, ನಿಮ್ಮೂರ್ಗೆ ಹೋಗಿದಾರಲ್ಲ. ಅದು ನನ್ ಗೊತ್ತು, ಅವರೇ ನನಗೆ ಇಲ್ಲಿ ಕಳಿಸಿದ್ದು. ನೋಡಿ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿದೆ. ಅಂದ ಹಾಗೆ ಮನೇಲಿ ಯಾರು ಇಲ್ವಾ? ದೊಡ್ಡ ಯಜಮಾನ್ತಿ ಮನೆಯಾಗಿಲ್ಲ, ಅವ್ರು ಸೊಸೆ ಸಣ್ಣ ಯಜಮಾನ್ತಿ ಅವರೇ. ಕರೀಲ ಕರೀಲ ಅಮ್ಮ ಅವ್ರನ್ನ. ಅಮ್ಮ ನಾನು ಪಾಂಡವರ ದೂತ, ಮಹಾರಾಜರ ಪರವಾಗಿ ನಿಮ್ಗೊಂದು ವಿಷಯ ತಿಳಿಸ್ಬೇಕಾಗಿದೆ. ಏನಾಯ್ತು? ಅವ್ರು ಬರ್ಲಿಲ್ವೇ? ಅದೇ ಅಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಡೆಯಲಿಕ್ಕಿದೆ, ಹಾಗಾಗಿ ಘಟೋಧ್ವಜ ಮಹಾರಾಜರು ಯುದ್ಧ ಮುಗಿದ ಮೇಲೆ ಮನೆಗೆ ಬರೋದಂತೆ. ಹಾಗಂತ ಮನೆಗೊಂದು ಮಾತು ತಿಳಿಸ್ಬಿಡಿ ಅಂತ ಕಳಿಸಿದ್ರು ಅಮ್ಮ ಅವರೇ. ಏನು ಯುದ್ಧನ? ಅಯ್ಯೋ ದೇವ್ರೆ, ಇವ್ರು ಹೋಗ್ತಾರಂತ? ಎಷ್ಟು ದಿನ ನಡೆಯುತ್ತಂತೆ, ಯಾವಾಗ ಮುಗಿಯುತ್ತಂತೆ ಯುದ್ಧ? ಅದೆಲ್ಲ ಗೊತ್ತಿಲ್ಲ ಅಮ್ಮ ಅವರೇ, ಅಂತೂ ಇಂತೂ ಯುದ್ಧ ನಡೆದಂತೂ ದಿಟ್ಟ ಮೂರ್ತನು ಇಟ್ಟಾಗಿದೆ. ಅಮ್ಮ ಅವರೇ ಓಲೆ ನಾನು ನಿಮ್ಗೆ ತಲುಪಿಸೋಕೆ ಹೇಳಿದ್ದೆ, ತಗೊಳ್ಳಿ. ನನಗೆ ಸಾವಿರ ಕೆಲಸ ಇದೆ, ನಾನು ಇನ್ನು ಬರ್ತೇನೆ. ಏ ನಿನ್ ಹೆಸರೇನಂದೆ? ಗೂರ. ಏನು ಗೂರ? ಗೂರ ಅಲ್ಲದಲ್ಲಿ ಗೂರ ಗೂರ ಗೂರನೋ ಗೂರನೋ ನೋಡೋ.
ನಮ್ಮ ಮಹಾರಾಜರು ನಿಮ್ಮ ಹಟ್ಟಿಯಲ್ಲಿ ಹೀಗೆ ಗಂಡಾಳುಗಳು ಯಾರು ಇದ್ದಾರಲ್ಲ ಅವರೆಲ್ಲರನ್ನು ಬರಲಿ ಕೇಳಿದ್ದಾರೆ. ಆಯ್ತಾ? ಎಲ್ಲರಿಗೂ ವಿಷಯ ತಿಳಿಸ್ಕೊಡು. ಆಯ್ತು ಸ್ವಾಮಿ. ಸ್ವಾಮಿ, ಈಗ ನೀವು ಇದ್ದಕ್ಕೆ ಹೋಗ್ತೀರಾ? ನಾನ ನಾನು ನಾನು ಈ ಓಲೆ ತಲುಪಿಸೋ ಕೆಲಸ ಯಾರು ನಿಮ್ಮ ಅಪ್ಪ ಮಾಡ್ತಾನೆ? ಈ ಕುಡ್ಕೊಂಡ್ ಜೊತೆ ಮಾತಾಡಿದ್ದೇ ತಪ್ಪು. ಅಯ್ಯೋ ಶಿವನ, ಓ ಹಂಗಾರೆ ನೀವ್ ಇದ್ದಕ್ಕೆ ಹೋಗಕ್ಕಿಲ್ಲ. ಅಯ್ಯೋ ಅಮ್ಮ, ಮಾತಾಡ್ತಾ ಮಾತಾಡ್ತಾ ಮುಖ್ಯ ವಿಷಯ ಹೇಳೋದನ್ನೇ ಮರ್ತು ಬಿಟ್ಟಿದೆ. ನಿಮ್ ಮಗ ಹರ್ಬರಿಕ ದೊಡ್ಡ ವೀರಂತೆ, ಹಾಗಂತ ಎಲ್ರು ಹೇಳ್ತಿದ್ರು. ಅವರು ಅವರಿಗೂ ತಿಳಿಸ್ಬಿಡಿ ವಿಷಯ, ಅವ್ರು ಬೇಕೇ ಬೇಕು ಅಂತ ಎಲ್ರು ಮಾತಾಡ್ತಿದ್ದಾರೆ ಅಲ್ಲಿ. ಯುದ್ಧಕ್ಕೆ ಸಿದ್ಧವಾಗಿ ಬರ್ಲಿಕ್ಕೆ ಹೇಳಿ ಅಮ್ಮ ಅವ್ರೆ. ನಾನಿನ್ನು ಹೊರಡುತ್ತೇನೆ. ಹಾ ನೋಡ್ರಪ್ಪ, ನೀವೆಲ್ಲ ಬಂದ್ಬಿಡಿ ಆಯ್ತಾ? ಏ ಕೂರ, ಅಲ್ಲ ಕೂರ, ನೀನು ಬಂದ್ಬಿಡು, ಗುಂಡು ತುಂಡು ಎಲ್ಲ ಸಿಗತ್ತೆ. ಬಡ್ರಪ್ಪ ಬಂದೆ. ನನ್ ಮಗನಿಗೆ ಹೇಳ್ಬೇಕಂತೆ ಹೋಗು ಯುದ್ಧ ಮಾಡು ಅಂತ. ಈ ಯುದ್ಧದ ವಿಷಯ ಅವನಿಗೆ ತಿಳಿಲೇ ಕೂಡದು, ಗೊತ್ತಾಯ್ತಲ್ಲ? ಗೊತ್ತಾಯ್ತಮ್ಮ. ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ, ನಾವು ನಂಬಿ ದೈವ ನಮ್ ಕೈ ಬಿಡಕ್ಕಿಲ್ಲ. ಮೋರ್ವಿ ಲೇ ಮೋರ್ವಿ ಮೋರ್ವಿ, ಸಾಣಿಗೆ ತುಂಬಾ ರಾಗಿ ಹೋಳಿಗೆ ಮಾಡಿಟ್ಟಿದ್ದೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನೀವ್ ಅದನ್ನು ಹೊರಗಡೆ ಇಟ್ಟಿದ್ರ? ಹಾಗಾದ್ರೆ ಅದನ್ನು ಮಂಗ ತಿಂದಿರ್ಬೇಕು. ಹೊರಗೆ ಯಾರಾದ್ರೂ ಇಡ್ತಾರ? ಒಳಗೆ ಇಟ್ಟಿದ್ದು. ಹಾಗಾದ್ರೆ ಸಣ್ಣ ತಿಂದು ಅಂತ ಕಾಣಿಸುತ್ತೆ, ಮಚ್ಚಿಡ್ಬೇಕಿತ್ತು. ಅವನ್ ತಿನ್ಲಿ ಅಂತಾನೆ ಮಾಡಿದ್ದು, ನೀ ಸುಮ್ನೆ ಕುಕ್ಕುರ್ಬೇಡಿ. ಅತ್ತೆ ಏನುವ, ಈಗೊಬ್ಬ ಪಾಂಡವ್ರ ಕಡೆ ದೂತ ಬಂದಿದ್ದ, ಇವ್ರು ಕಳಿಸಿದ್ದು. ಹ್ಮ್, ಏನಂತೆ ಸಮಾಚಾರ? ಅಲ್ಲಿ ಪಾಂಡವರಿಗೂ ಕೌರವರಿಗೂ ದೊಡ್ಡ ಯುದ್ಧ ನಡೀಲಿಕ್ಕಿದೆಯಾ, ದಿನಾನು ನೋಡ್ಕೊಂಡಿದಾರಂತೆ. ನನಗ್ ತುಂಬಾ ಹೆದರಿಕೆ ಆಗ್ತಿದೆ ಅತ್ತಮ್ಮ. ಚಿಂತೆ ಮಾಡ್ಬೇಡ, ಚಿಂತೆ ಮಾಡ್ಬೇಡ ಮಗಳೇ. ನಾನು ಇವತ್ತೇ ನಮ್ಮ ಮನೆ ದೈವಕ್ಕೆ ಈಡ್ ಕಟ್ಬಿಡ್ತೀನಿ. ಮುಂದೆ ನಮ್ಮ ಹಣೆಯಲ್ಲಿ ಹೆಂಗಿರುತ್ತೋ ಹಂಗಾಗುತ್ತೆ ಮಗಳೇ. ಹಣೆ ಬರಹ ಹೆಂಗಿದ್ರು ಪರವಾಗಿಲ್ಲ ಅತ್ತಮ್ಮ, ನನ್ನ ಈ ಸೌಭಾಗ್ಯ ಅಳಿಯದಿದ್ರಷ್ಟೇ ಸಾಕು. ಅಯ್ಯೋ ಬಿಡ್ತು ಅನ್ನುವ, ಬಿಡ್ತು ಅನ್ನು. ಅಲ್ಲ ಅತ್ತಮ್ಮ, ಅವ್ರ ಯುದ್ಧಕ್ಕೆ ನಮ್ ಕೇರಿ ಜನನು ಬೇಕಂತೆ, ಬರ್ಬರಿಕನ್ನು ಕಳಿಸ್ಬೇಕಂತೆ. ಏನು ಬರ್ಬರಿಕನ? ಮಕ್ಕಳು ಮರಿಗಳ ಹತ್ರ ಯುದ್ಧ ಮಾಡಿ ಆಟ ನೋಡೋದ್ ಬೇಡ. ಅವರು ಅಲ್ಲಿಂದ ಓಲೆ ಬಂದ ವಿಷಯ ಅವನ ಕಿವಿಗೆ ಬೀಳ್ಬಾರ್ದು, ತಿಳಿತಲ್ಲ? ತಿಳಿತಲ್ಲ ಮೋರ್ಬಿ, ನಿನ್ ಗಂಡಂಗೆ ಇವತ್ತೇ ಓಲೆ ಬರಿ, ಅವನನ್ನ ಬೇಗ ಬರೋಕೆ ಹೇಳು. ಅವರಲ್ಲಿ ಯುದ್ಧ ಗಿದ್ದ ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ನಡಿ ನಡಿ ಹೋಗವ. ಅಜ್ಜಿ ಹೇಳಿದ ವಿಷಯ ಎಲ್ಲ ಗೊತ್ತಾಯ್ತಲ್ಲ, ನಮ್ ಯುವರಾಜರಿಗೆ ಯುದ್ಧ ವಿಷಯ ತಿಳಿಲೇಬಾರ್ದು. ಅವರಿದ್ದಕ್ಕೆ ನಂಬಿಕೆ ಜನ ಯಾಕಂತೆ? ಬಹಳ ದೊಡ್ಡ ವಿಚಾರ ಅಲ್ವಾ, ತುಂಬಾ ಜನ ಬೇಕಾಗ್ಬೋದು. ಒಂದ್ ನಾಲ್ಕು ದಿನ ಬೇಗನೆ ಹೋಗ್ಬೇಕಾಗಿತ್ತು. ಈ ಯುದ್ಧದ ತಂತ್ರಗಾರಿಕೆ ಎಲ್ಲ ಕಲಿಬೇಕಲ್ವ? ತಂತ್ರಗಾರಿಕೆ ಮತ್ತೇನು, ಸುಮ್ನೆ ಕತ್ತಿಡ್ಕೊಂಡು ಬೀಸೋದಂತ್ಲ. ಅಷ್ಟು ದೊಡ್ಡ ರಣರಂಗದಲ್ಲಿ ಹೊಸ ಹೊಸ ಆಯುಧಗಳೆಲ್ಲ ಬಂದಿವೆ, ಅವನ್ನೆಲ್ಲ ಎಲ್ಲೆಲ್ಲಿ ಒತ್ತಬೇಕು ಎಲ್ಲೆಲ್ಲಿ ಹಿಡಿಬೇಕು ಅಂತ ತಿಳ್ಕೊಳ್ಳೋದು ಬೇಡವಾ? ಹಾಗೆ ಅಲ್ಲಿ ಕುಡಿಯೋಕೆ ತಿನ್ನೋಕೆ ಏನು ತೊಂದ್ರೆ ಇಲ್ವಂತೆ, ಬಹಳ ಮಜಾ ಇರುತ್ತಂತೆ. ಹಾಗೆ ಒಳಗಿಸಿದ ಆನೆ ಕುದುರೆ ಎಲ್ಲ ಕೊಡ್ತಾರೆ. ಒಳಗಿಸಿದ ಆನೆ ಕುದುರೆ ಎಲ್ಲ ಅವೆ, ಆದ್ರೆ ಪಾಪ ಅವೆಲ್ಲ ಯುದ್ಧದಲ್ಲಿ ಸಾಯ್ತಾವಲ್ಲ. ಅಯ್ಯೋ ಬಿಡು, ಅವೆಲ್ಲ ಇರೋದೆ ಸಾಯೋದಿಕ್ಕೆ, ಎಲ್ರೂ ಹುಟ್ಟೋದೆ ಸಾಯೋದಿಕ್ಕೆ. ಪಾಪ ಪುಣ್ಯ ಎಲ್ಲ ನೋಡಕ್ಕಾಗಲ್ಲ, ಎಲ್ರೂ ಒಂದಿನ ಸಾಯೋಲೆ. ನೀವೇನು ಚಿರಂಜೀವಿ ಇದಾ ಸಾವಿರ ವರ್ಷ ಬದುಕ್ತೀರಾ? ಇಲ್ಲಪ್ಪ. ಅಲ್ಲ ಮಾಡ, ಹಂಗ್ ಸತ್ತವ್ರಿಗೆ ವೀರ ಸ್ವರ್ಗ ಸಿಗುತ್ತಂತಲ್ಲ. ಬುಕ್ಕಟ್ಟೆ ಸ್ವರ್ಗ ಸಿಕ್ಕಿದ್ರೆ ಯಾವ ನನ್ ಮಗ ಬೇಡ ಅಂತಾನೆ. ಹಾಗಾದ್ರೆ ಇದೊಂದು ಬೋದೊಡ್ ಯುದ್ಧ ಅಲ್ಲ? ಮತ್ತೆ ಯುದ್ಧ ರಂಗದಲ್ಲಿ ಕಾದಾಡುವುದಂದ್ರೆ ಏನು? ಕಾಡಲ್ಲಿ ಹಂದಿ ಬೇಟ ಅಂತ ತಿಳ್ಕೊಂಡ್ರ? ಅಲ್ಲಿ ಎಂತೆಂತ ಅತಿರಥರು ಮಹಾರಥರು ಪ್ರಚಂಡರು ಎಲ್ಲ ಸೇರಿರ್ತಾರೆ ಗೊತ್ತಾ? ಸಾವಿರ ಸಾವಿರ ಲಕ್ಷ ಲಕ್ಷ ಸೈನಿಕರು ಸೇರ್ಕೊಂಡು ಮಾಡೋ ಯುದ್ಧ ಇದು. ಎಷ್ಟು ದಿನ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬರ್ತೀರಾ ಯುದ್ಧಕ್ಕೆ? ಅಯ್ಯೋ ನನ್ಗೇನು ಬರ್ಬೇಕು ಅಂತ ತುಂಬಾ ಆಸೆ, ಆದ್ರೆ ನನ್ನ ಕೈಯಲ್ಲಿ ಕತ್ತಿ ನಿಲ್ಲೋಕೆ ಕೇಳಲ್ಲ. ನಿನ್ ತಲೆಯಲ್ಲಿ ಹೆಂಡ ಬಡ್ಕೆ ಮಾತ್ರ ನಿಲ್ಲೋದು. ಹಲೋ ಮಾರ, ಈಗ ಯುದ್ಧ ಆಗೋದು ದಿಟ್ಟ
ಬನ್ನಿ ಬನ್ನಿ. ಆ ಯುದ್ಧ ಕೂಗೋ ವಿಷಯ, ಆಮೇಲೆ ಆ ಓಲೆ ಬಂದಿರೋ ವಿಷಯ ಬರ್ಬರಿ ಕಡಿವರಾಜನಿಗೆ ತಿಳಿಬಾರ್ದಪ್ಪೋ. ಅಜ್ಜಿ ಹೇಳವ್ರೆ, ಇವಾಗ ಹೇಳಿ ಯಾರ್ಯಾರು ಬರ್ತೀರಾ? ಅವ್ರಿಗೆ ಯುದ್ಧದ ವಿಷಯ ಅವೆಲ್ಲ ಗೊತ್ತಾಗ್ಬಿಡ್ತು. ಆ ತೂತ ದಾರಿಲಿ ಎಲ್ಲ ಹೇಳ್ಬಿಟ್ಲಂತೆ. ನಾನು ಯುದ್ಧಕ್ಕೆ ಹೋಗೋದು ಹೋಗೋದೆ ಅಜ್ಜಿಗೂ ಅಮ್ಮಂಗೂ ಹೇಳ್ಬಿಡು, ಅತ್ತಿಗೆ ಬಂದೆ ಹೋಗಕ್ ಬಿಡಕ್ಕಿಲ್ಲ ಅಂತ ಅಲ್ಲಿಂದ ಸೀದಾ ಹೊರಟೋಗ್ಬಿಟ್ರು. ಅಯ್ಯೋ ದೇವ್ರೆ, ಅಷ್ಟೊಂದು ದೊಡ್ಡ ಯುದ್ಧ, ದೊಡ್ಡ ದೊಡ್ಡ ಚಾಂಡಲ್ರೆಲ್ಲ ಆಗಿರ್ತಾರೆ, ಈ ಸಣ್ಣ ಮಗಿನ ಯಾಕೆ ಕರೆಸ್ಕೊಂಡ್ರು ಅವರು? ಇದೆಲ್ಲ ಕೃಷ್ಣನ ಆಟ, ಅವರೆಲ್ಲ ಸಣ್ಣ ಮೀನು ಹಾಕಿ ದೊಡ್ಡ ಮೀನು ಹಿಡಿಯೋರು, ಬೆರಳು ತೋರಿಸಿದ್ರೆ ಕೈ ನುಂಗ ಜಾತಿಯವರು. ಇವ ಅಲ್ಲಿ ಹೋಗಿ ಅದೇನ್ ಮಾಡ್ತಾನೋ ದೇವ್ರೆ. ಅಯ್ಯೋ ನಿನ್ ಬಾಯಿಗೆ ಮಣ್ಣು ಹಾಕ, ನಿಂಗೆ ಹೇಳ್ಬಾರ್ದಾಗಿತ್ತೇನೋ ಅಜ್ಜಿನ ಒಂದ್ ಮಾತು ಕೇಳಿ ಆದ್ರೂ ಹೋಗು ಅಂತ. ಅಯ್ಯೋ ನಾನ್ ಬಿಡಕ್ಕಿಲ್ಲ, ಅವನಲ್ಲಿ ಹೋಗೋದ್ ಬೇಡ, ಅವ್ನ್ ಬೇಡ. ಮೋರೆ ಬುದ್ಧಿ ಕಟ್ಟು, ನಡಿ ನಾವು ಹೋಗೋಣ, ಹಸ್ತಿನ ಮತ್ತೆ ಹೋಗೋಣ. ಈ ವಿಚಾರ ಸಾಧುವಾದುವುದಲ್ಲ ಎಂಬುದು ನನ್ನ ಅಭಿಮತ. ರಾಜಕೀಯದ ಕೃತ್ರಿಮ ಆಟಗಳ ಬಗ್ಗೆ ನೀನಿನ್ನು ಮುಕ್ತ. ಪಗಡೆ ಆಟದ ತಾಳಕ್ಕೇನು ಗೊತ್ತು, ಆಟದ ನಡೆ ತಾಳ ನಡೆಸುವವನ ಬುದ್ಧಿವಂತಿಕೆ ಅನ್ನೋದು ಹೊಂದಿಕೊಂಡಿದೆ. ಭೀಮಸೇನ, ನಿನಗಿನ್ನೂ ಹೇಳುವುದು ಬಹಳಷ್ಟಿದೆ, ಆದರೆ ಅದಕ್ಕಿನ್ನು ಕಾಲ ಪಕ್ವವಾಗಿಲ್ಲ. ಆದರೂ ಬರ್ಬರಿಕನಂತಹ ಮುಗ್ಧ ಬಾಲಕನ ಬಲಿ ಈ ಭಾರತ ಯುದ್ಧಕ್ಕೆ ಅನಿವಾರ್ಯವಲ್ಲ ಎಂಬುದು ನನ್ನ ಅಭಿಪ್ರಾಯ. ಆದರೂ ಬಲಿಯೊಂದು ಕೊಡಲೇಬೇಕಲ್ಲ ಶ್ರೇಯಸ್ಸಿಗಾಗಿ. ಇದನ್ನೆಲ್ಲ ನಾನು ನಂಬುವುದು ನಿನ್ನ ನಂಬಿಕೆ, ನಿನಗೆ ನಂಬಿಕೆ ಮತ್ತು ಮೂಢ ನಂಬಿಕೆಗೆ ಕೇವಲ ಸಣ್ಣ ಎಳೆಯೊಂದರಷ್ಟೇ ವ್ಯತ್ಯಾಸ. ಜನಾಭಿಪ್ರಾಯ ಸೈನಿಕರ ನಂಬಿಕೆ ಉಳಿಸುವುದಷ್ಟೇ ನನಗೆ ಮುಖ್ಯ. ಆದರೂ ಬಲಿದನಕ್ಕೆ ಬರ್ಬರಿಕನಿಗೆ ಏಕೆ ಬೇಕು? ಆತ ನಿಮ್ಮ ಅಭಿಪ್ರಾಯವನ್ನು ಒಪ್ಪದೇ ಇದ್ದರೆ ಮಾತ್ರವಲ್ಲದೆ ಹೇಳಿ ಕೇಳಿ ಆತ ನಮ್ಮ ಮೊಮ್ಮಗ. ನಮ್ಮ ಅಲ್ಲ, ಇನ್ನೊಬ್ಬನ ಮೊಮ್ಮಗ. ಅಷ್ಟಕ್ಕೂ ಮಗ ಮೊಮ್ಮಗ ನಿಮ್ಮ ಮೋಹಕ್ಕಿಲ್ಲಿ ಅವಳೇ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಇಷ್ಟಕ್ಕೂ ಆತ ಮಾಡಿದ ಅಪರಾಧವಾದರೆ ಏನು ಕೃಷ್ಣ? ನಮ್ಮನ್ನು ಕಂಡ ತಕ್ಷಣವೇ ಪಾದಕ್ಕೆ ನೆಮಿಸಿ ತಲೆ ತಗ್ಗಿಸಿ ನಿಲ್ಲುವ ಮುಗುಳ್ನಗೆಯ ಅರ್ಭಕನಾಥ ಕೃಷ್ಣವನು. ಇಲ್ಲ, ಆತನ ರೋಮಗೂಪಗಳಲ್ಲಿ ಮಡುಗಟ್ಟಿರುವ ಕೃಷ್ಣ ದ್ವೇಷ ಅವನ ಮುಖದಲ್ಲಿನ ಮುಗುಳು ನಗೆಯ ಹಾಗಿಲ್ಲ. ನಿನ್ನ ಮೇಲೆ ದ್ವೇಷವಿದೆ ಏಕೆ? ಹೌದು ಕೇಳು, ಭರ್ಭರಿಕನ ತಾಯಿ ಮೌರ್ವಿ, ಆಕೆಯ ತಂದೆ ಮುರು ಎಂಬ ದೈತ್ಯ ರಾಕ್ಷಸ ನನ್ನ ಚಕ್ರಾಘಾತದಿಂದಲೇ ಹತನಾದವ. ಆ ಬಳಿಕ ಸ್ವತಃ ಮೌರ್ವಿಯೇ ನನ್ನೊಡನೆ ಕತ್ತಿ ಹಿಡಿದು ಕಾದಾಡಿದವಳು. ಸೋಲು ನಿರ್ಣಯವಾಗದೇ ಇದ್ದಾಗ ಸಂಧಾನ ನಡೆಯಿತು. ಆಕೆಯ ಒಡಲಲ್ಲಿನ ಕಿಚ್ಚು ಇನ್ನೂ ಹೊಡೆಯಾಗುತ್ತಿದ್ದಾಗಲೇ ಈ ಬಳಿಕ ಹೊಂದಿಕೊಂಡ. ನನಗೆ ದ್ವೇಷವಿಲ್ಲ. ಈ ಬಲಿದಾನದ ವಿಷಯವಾಗಿ ಅವನಲ್ಲೇ ಒಂದು ಮಾತು ಕೇಳಿದರಾಯಿತು, ಅವನಾಗೆ ಒಪ್ಪಿಕೊಂಡರೆ ಅಲ್ಲಿಗೆ ಮುಗಿಯಿತಲ್ಲ. ಕೃಷ್ಣ, ನಿನ್ನ ಮಹಿಮೆಯ ಮುಂದೆ ಆತ ಕೇವಲ ಗರುಡನೆದಿರಿನ ಹುಲು ಹಾವಿನ. ಆ ವಿಷಯ ಬಿಟ್ಟು ಬಿಡು, ಈಗ ನಮ್ಮ ಮೇಲಿನ ದ್ವೇಷಕ್ಕೆ ಆತನಿಗೆ ಯಾವುದೇ ಕಾರಣಗಳಿಲ್ಲ. ಇದೆ, ನಾನು ನಿಮ್ಮ ಪಕ್ಷದಲ್ಲಿದ್ದೇನೆ ಎನ್ನುವ ಒಂದೇ ಒಂದು ಕಾರಣ ಸಾಕು. ಮಾತ್ರವಲ್ಲದೆ ಎದುರಾಳಿಯ ಮರ್ಮಸ್ಥಾನವನ್ನು ತಿಳಿಯುವುದರಲ್ಲಿ ಆತನಿಗಿರು ನಾನು ಅಲ್ಪನೆ. ಅದು ಅಲ್ಲದೆ ಆ ಬರ್ಬರಿಕ ಅಪ್ರತಿಮ ಸಾಧಕನು ಹೌದು, ಅವನ ಸಾಧನೆ ನಮಗೆ ಬಾಧಕವೂ ಆಗಬಲ್ಲದು. ನೋಡು, ನಿನಗೊಂದು ಅವಕಾಶವನ್ನು ನೀಡುತ್ತಿದ್ದೇನೆ. ನಿನ್ನ ಪಾಲಿಗೆ ಆ ಬರ್ಬರಿಕನೋ ಇಲ್ಲ ಈ ಕೃಷ್ಣನ? ಕೃಷ್ಣ, ನೀನು ಎಂತಹ ಕುತಿಷ್ಠೆಯ ಮಾತುಗಳನ್ನು ಆಡುತ್ತಿದ್ದೆ? ಕೃಷ್ಣನನ್ನು ಹೊರತುಪಡಿಸಿ ಈ ಪಾಂಡವರನ್ನು ಊಹಿಸಲು ಅಸಾಧ್ಯ. ಹೌದು, ಸರಿಯಾಗಿ ಹೇಳಿದೆ. ಭೀಮಸೇನ,
ಈಗ ನಿನ್ನ ಮನಸ್ಸಿನ ಕ್ಲೇಶ ನಿವಾರಣೆ ಆಯ್ತಲ್ಲ. ಇರಲಿ, ಓಲೆಯನ್ನು ಕೊಟ್ಟು ಧೂತನನ್ನು ಬರ್ಬರೀ ಕನ್ನಡೆಗೆ ಹಿಡಿಂಬಾವನಕ್ಕೆ ಕಳುಹಿಸಿದ್ದೇನೆ. ಅವನ ಆಂತರ್ಯದ ಗುಣ ಪರೀಕ್ಷೆ ನಡೆಯಬೇಕಿದೆ. ಆತ ಬರುತ್ತಾನಲ್ಲ, ಕಾಯೋಣ. ಹಾಗೆಯೇ ಆಗಲಿ ಕೃಷ್ಣ. ಅಗು ಅಗು ಅಲ್ಲಿ ನೋಡು, ಘಟೋತ್ಕ ಜನರಲ್ಲಿ ಅಣ್ಣ ಧರ್ಮಜ ಮತ್ತು ಅರ್ಜುನ ಇತ್ತ ಕಡೆಗೆ ಬರುತ್ತಿದ್ದ. ಬರಲಿ ಬರಲಿ. ಹೌದು, ಏನು ಧರ್ಮರಾಯ, ಮುಖ ಬಾರಿ ದುಗುಡದಲ್ಲಿ ಇರುವಂತಿದೆಯಲ್ಲ. ಏನು ಹೇಳಲಿ ಕೃಷ್ಣ, ಕೊನೆಗೂ ಯುದ್ಧವನ್ನು ತಪ್ಪಿಸಲಾಗುತ್ತಿಲ್ಲವಲ್ಲ ಎಂಬ ಬೇಸರ. ದೊಡ್ಡಪ್ಪನ ಮಕ್ಕಳೊಂದಿಗೆ ಕಾದಾಟವಾಡಬೇಕಲ್ಲ ಎಂಬ ದುಗುಡ ಕೃಷ್ಣ. ಏನು ಮಾಡುವುದು ಹೇಳು. ನಾನೇ ಹಸ್ತಿನಾಪುರಕ್ಕೆ ಹೋಗಿದ್ದು. ಆ ದುರ್ಯೋಧನ ಸಂಧಾನದ ಪ್ರಯತ್ನವನ್ನು ನಿರ್ದಯದಿಂದ ನಿರ್ದಾಕ್ಷಿಣ್ಯವಾಗಿ ವಿಫಲಗೊಳಿಸಿದ್ದು ನಿನಗೆ ತಿಳಿದಿದೆ ತಾನೇ. ಧೃತರಾಷ್ಟ್ರ ಮಹಾರಾಜರ ಬಳಿಗೆ ಹೋಗಿ ಕೇಳಿಕೊಂಡರೆ ಎಂತು? ಕೊನೆಯ ಪ್ರಯತ್ನವಾಗಿ ನಾಲ್ಕೈದು ಊರುಗಳನ್ನಾದರೂ ಕೊಟ್ಟರೆ ಅದಕ್ಕೆ ಅವರು ಒಪ್ಪಿಕೊಂಡರೆ? ಅಣ್ಣ, ಸಿಗುವುದಾದರೆ ಅರ್ಧರಾಜ ಸಿಗಬೇಕು. ನಾಲ್ಕೂರು ಐದೂರು ಆಳೂರುಗಳು ಸಿಕ್ಕಿದರೆ ಒಂದೇ, ಸಿಗದಿದ್ದರೂ ಒಂದೇ. ದುರ್ಯೋಧನ ಮಾತ್ರ ಸಂಧಾನ ಹೇಳಿ ಸಂಧಾನ ಬೇಡವೆಂದದು ಒಳಗೆ ಬಿಟ್ಟು ಬಿಡು. ಹೌದಣ್ಣ, ಸರಿಯಾಗಿ ಹೇಳಿದೆ. ಈ ಯುದ್ಧ ನಡೆದರೆ ಒಳಿತು. ಈ ಅರ್ಜುನ ಏನೆಂದು ಲೋಕಕ್ಕೆ ತಿಳಿಸುವ ಕಾಲ ಕೂಡಿ ಬಂದಿದೆ. ಹೌದು, ನೀನು ಸರಿಯಾಗಿ ಹೇಳಿದೆ ಅರ್ಜುನ. ಧರ್ಮರಾಯ, ನಿಜವಾಗಿ ಯುದ್ಧ ನಮಗೆ ಬೇಡವೇ ಇತ್ತು. ನಾನು ನನ್ನ ಕೈಲಾದಷ್ಟು ಮಾಡಿ ನೋಡಿದೆ. ಆದರೆ ಇದೀಗ ಕಾಲ ಕೈ ಮೀರಿ ಹೋಗಿದೆ. ಮಳೆಗಾಲದ ಕುಂಭದ್ರೋಣ ಮುಹೂರ್ತದಲ್ಲಿ ಬಂದ ಮೋಡಕ್ಕೆ ಮಳೆ ಸುರಿಸದಿರು ಎಂದು ಕೇಳಿಕೊಂಡರೆ ಅದು ಸುಮ್ಮನೆ ಹೋಗಬಲ್ಲದೆ. ಸುರಿಯಲಿ ಬಿಡು, ಕೊಚ್ಚಿಕೊಂಡೊಯ್ಯಲಿ. ಬೇಕಾದದ್ದನ್ನು ಬೇಡವಾದದ್ದನ್ನು ಎಲ್ಲವನ್ನು. ಏನು ಎತ್ತವೋ ಕೃಷ್ಣ, ನಾವೀಗ ನಿನ್ನದೇ ಧೈರ್ಯದಲ್ಲಿದೆ. ಚಿಂತೆ ಮಾಡದಿರು ಧರ್ಮರಾಯ, ಧರ್ಮ ಸಂಸ್ಥಾಪನೆಯೇ ನನ್ನ ಗುರಿ. ಧರ್ಮರಾಯ, ಇದು ಕೇವಲ ನಿನ್ನ ಅಥವಾ ನನ್ನೊಬ್ಬನ ಯುದ್ಧ ಅಲ್ಲ. ಈ ಯುದ್ಧ ಎಲ್ಲರದ್ದು, ಇದು ಧರ್ಮ ಯುದ್ಧ. ಎಲ್ಲರೂ ಇದರಲ್ಲಿ ಪಾಲು ಪಡೆಯಲೇಬೇಕು. ಭೂಮಿ ತಾಯಿಗಾಗಿ ಎಲ್ಲವನ್ನು ಅರ್ಪಿಸಲು ಪ್ರತಿಯೊಬ್ಬರೂ ತಯಾರಾಗಬೇಕು. ಅದುವೇ ನಿಜವಾದ ಧರ್ಮ. ಇದರಲ್ಲಿ ಮೀನಾಮೇಶ ಸಲ್ಲದು. ಏನನ್ನು ಭೀಮ? ಹೌದೌದು, ಸರಿಯಾದ ಮಾತು. ಹೌದು, ನೋಡಲೇಬೇಕು. ನಮ್ಮ ಶೌರ್ಯ ಮೆರೆಯಲೇಬೇಕು. ಅಂದ ಹಾಗೆ ಬಲಿದಾನದ ಅಗತ್ಯ ಇಲ್ಲಿ ಬೇಕು ಧರ್ಮರಾಯ, ಬೇಕು. ಒಂದು ಬಲಿದಾನ ನಡೆದರೆ ಮಾತ್ರ ರಣರಂಗದ ಕಂಟಕ ದೂರವಾಗುವುದೆಂದು ಸೈನ್ಯ ನಂಬಿದೆ. ಈಗ ಅದನ್ನು ಸುಳ್ಳೆಂದು ಹೇಳಿದರೆ ಅವರ ರಣೋತ್ಸಾಹಕ್ಕೆ ತಣ್ಣೀರಿಸಿದಂತಾಗುವುದು. ನಾಳೆ ಅದುವೇ ಅವರ ಮನಸ್ಸೊಳಗೆ ತುಂಬಿ ರಣರಂಗದಲ್ಲಿ ಕಾದಾಡಲು ಹಿಂದೆ ಮುಂದೆ ಮಾಡಿದರೆ ಹಾಗೇನು ಮಾಡುವುದು? ಅದೆಲ್ಲ ಮುಗಿದ ಚರ್ಚೆ. ಮತ್ತೆ ಕೆದಕ ಬೇಡ ನೀನು. ಹಾಗಲ್ಲ ಕೃಷ್ಣ, ಅದಕ್ಕೆ ಪರ್ಯಾಯ ಮಾರ್ಗೋಪಾಯ. ಅಯ್ಯೋ ಧರ್ಮರಾಯ, ನೀನು ಹೀಗೆ ಚಿಂತಿಸುತ್ತಾ ಕುಳಿತರೆ ಯುದ್ಧವನ್ನು ಮಾಡುವುದಾದರೂ ಹೇಗೆ, ಅದನ್ನು ಗೆಲ್ಲುವುದಾದರೂ ಹೇಗೆ? ನೀನು ಪಟ್ಟದಲ್ಲಿ ಕುಳಿತುಕೊಳ್ಳುವುದಾದರೂ ಹೇಗೆ? ಯೋಚಿಸು ಧರ್ಮರಾಯ, ಯೋಚಿಸು. ಬಹುಕಾಲದ ನಿರೀಕ್ಷೆಯ ನಿರ್ಣಾಯಕ ಯುದ್ಧ ಮನೆಯಂಗಳದಲ್ಲೇ ಬಂದು ನಿಂತಿದೆ. ಯುದ್ಧದ ಕಡೆ ಏರುತ್ತಿದೆ. ನಮ್ಮ ಗೆಲುವಿನ ಹಾದಿಯಲ್ಲಿ ಮುಸುಕಿದ ಮಂಜು ಕರಗುತ್ತಿದೆ. ಅಪ್ಪಯ್ಯ, ಅಪ್ಪಯ್ಯ, ಎಲ್ಲರಿಗೂ ವಂದಿಸಿಕೊಂಡಿದ್ದೀನಿ. ಅಜ್ಜಯ್ಯ ಆಶೀರ್ವಾದ. ಏಳು, ಎದ್ದೇಳು. ಹೇಗಿದ್ದೀಯ ಮಗು ಬರ್ಬರಿಕ? ನಾನು ಚೆನ್ನಾಗಿವಿನಿ ಅಜ್ಜಯ್ಯ. ಈಗ ಯುದ್ಧಾರಂಭಕ್ಕೆ ಸಕಾಲ ಬಂತು. ಮಗು ಬರ್ಬರಿಕ ಹೇಗಿದ್ದೀಯ ಕಂದ? ನಾನು ಚೆನ್ನಾಗಿವಿನಿ ಅಪ್ಪಯ್ಯ. ಅಂದಾಗೆ ನೀನ್ ಈ ಕಡೆಗೆ ಯಾಕೆ ಬಂದೆ? ಇದೇನಪ್ಪಯ್ಯ ಹಿಂಗ ಹೇಳ್ತಿ? ನೀನೆ ತಾನೇ ಓಲೆ ಕಳ್ಸಿದ್ ನಾನು ಇಲ್ಲಿ ಬರ್ಬೇಕು ಅಂತ. ನಾನು ಓಲೆ ಕಳ್ಸಿದ್ ನಾನು ಕಳ್ಸಿದ್ದು. ಬರ್ಬರಿಕ, ನೀನು ಯುದ್ಧಕ್ಕೆ ಸಿದ್ಧನಾಗಿದ್ದೀಯ ತಾನೆ? ಸಮೇರ, ನನ್ನಂತಹ ಯೋಧನಲ್ಲಿ ಈ ಮಾತು ಕೇಳ್ತೀರಾ? ಸದಾ ಸಿದ್ಧ. ಒಂದು ಮಾತು, ನೀನು ಈ ಬಾರಿ ಯುದ್ಧದಲ್ಲಿ ಯಾರ ಕಡೆಗೆ ನಿಂತು ಯುದ್ಧ ಮಾಡಬೇಕೆಂದುಕೊಂಡಿದೀಯ? ನಾನು ನನ್ನ ತಾಯಿ ಹಾಗೂ ಗುರುಗಳಿಗೆ ನೀಡಿದ ವಾಗ್ದಾನದಂತೆ ದುರ್ಬಲರ ಜೊತೆ ಸೇರಿ ಯುದ್ಧ ಮಾಡುತ್ತೇನೆ. ಬಲಿಷ್ಠರ ಕಡೆ ಎಂದೂ ಹೋಗುವುದಿಲ್ಲ. ಓಹೋ, ಶಿವನೇನಾದರೂ ದುರ್ಬಲರಾದ ಕೌರವರ ಜೊತೆ ಸೇರಿದರೆ
ಅಲ್ಲಿಗೆ ಪಾಂಡವರ ಕತೆ ಮುಗಿದಂತೆ. ಇರಲಿ ವೀರ, ನಿನ್ನ ಜೊತೆ ನಿನ್ನವರು ಕೂಡ ಬಂದಿರುವರೆ? ಹಾ, ಅವ್ರ ನೇರದಿಂದಲ್ಲಿ ಬರ್ತಾರೆ. ನಾನು ನಿಮ್ಮ ಓಲೆ ವಿಷಯ ತಿಳಿದಿದ್ದೆ ತಡ, ಹುಟ್ಟು ಹುಡುಗೆಯಲ್ಲಿ ಓಡಿ ಬಂದೆ. ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಅಂದ ಹಾಗೆ ಕೃಷ್ಣ, ಕೌರವರ ಮಂತ್ರಾಲೋಚನ ಸಭೆಯಲ್ಲಿ ದುರ್ಯೋಧನ ತನ್ನ ಅತಿರಥ ಮಹಾರಥರನ್ನ ಕರೆದು ಪಾಂಡವ ಸಹಿತವಾದಂತಹ ಸೇನೆಯನ್ನ ನಮ್ಮಲ್ಲಿ ಯಾವ ಯಾವ ವೀರರು ಎಷ್ಟು ದಿನಗಳಲ್ಲಿ ನಿಗ್ರಹಿಸಬಲ್ಲಿರಿ ಅಂತ ಕೇಳಿದನಂತೆ. ಭೀಷ್ಮಾಚಾರ್ಯ ಕೃಪಾಚಾರ್ಯರು ತಿಂಗಳ ಒಳಗಾಗಿ ಪಾಂಡವ ಸೇನೆಯನ್ನ ಧೂಳಿಪಟಗೈಯುತ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನಗೈದರಂತೆ. ತಿಂಗಳೊಳಗಾಗಿ ನಮ್ಮನ್ನೇ ಸೋಲಿಸುವರಂತ ಹೇಳಲಿ. ಆಮೇಲೆ ಅಂತೆ ದ್ರೋಣಾಚಾರ್ಯರು 15 ದಿನಗಳ ಒಳಗಾಗಿ, ಅಶ್ವತ್ಥಾಮನು 10 ದಿನಗಳ ಒಳಗಾಗಿ, ಕರ್ಣನು 6 ದಿನಗಳ ಒಳಗಾಗಿ ಪಾಂಡವ ಸೇನೆಯನ್ನು ನಿಗ್ರಹಿಸುತ್ತೇನೆ ಅಂದರಂತೆ. ಹೇಳಿಕೊಳ್ಳಲಿ ಬಿಡು, ಹೇಳುವವರು ಹೇಳುತ್ತಲೇ ಇರುತ್ತಾರೆ ಕೃಷ್ಣ. ಹಾಗಾಗಿ ನಮ್ಮಲ್ಲಿ ಯಾವ ಯಾವ ವೀರರ ಸಾಮರ್ಥ್ಯ ಎಷ್ಟೆಂದು ತಿಳಿಯಬೇಕೆಂಬ ಕುತೂಹಲ. ಕೌರವ ಸೇನೆಯ ನಿಗ್ರಹ ನಮ್ಮಲ್ಲಿ ಯಾವ ಯಾವ ವೀರರಿಂದ ಎಷ್ಟು ದಿನಗಳಲ್ಲಿ ಆದೀತು ಅನ್ನುವುದೇ ನನ್ನ ಪ್ರಶ್ನೆ. ನಾನು ಕೇವಲ 2ನೇ ದಿನದಲ್ಲಿ ಆ ಕೌರವ ಸೈನ್ಯವನ್ನು ನಾಶಪಡಿಸಿ ನನ್ನ ಸಪತವನ್ನು ಪೂರೈಸಿದೆ. ಶಾಬಾಷ್. ನಾನು ಕೇವಲ 1ನೇ ದಿನದಲ್ಲಿ ಕೌರವರನ್ನು ಸೇನಾ ಸಮೇತರನ್ನಾಗಿ ನಾಶಗೊಳಿಸುತ್ತೇನೆ. ಅಪ್ಪಯ್ಯ, 1 ದಿವಸ ಯಾಕೆ ಬಿಡಿ, ಸುಮ್ಮನೆ ಕಾಲಹರಣ. ಭೀಷ್ಮನೆ ಅತಿರಥ ಮಹಾರಥರನ್ನು ನಾನು ಕೇವಲ 1 ಮುಹೂರ್ತದಲ್ಲಿ ಯಮಪುರಿಗೆ ಅಟ್ಟಬಲ್ಲೆ. ಏ ಬಾಯಿ ಬಡ್ಕ ಬಾಲಕ, ತಲೆಯೆಲ್ಲ ಹರಟಬೇಡ. ಅಯ್ಯೋ ಅಜ್ಜಯ್ಯ, ನಾನು ದಿಟ ಹೇಳ್ತೀನಿ, ನನಗೊಂದು ಕಾಲಾವಕಾಶ ಕೊಟ್ಟು ನೋಡಿ. ಭಲೆ ಬರ್ಬರಿಕ, ನಿನ್ನ ಮಾತೇನು ನಿಜ, ಆದರೂ ಅಷ್ಟು ದೊಡ್ಡ ಸೈನ್ಯವನ್ನು ಕೇವಲ ಮುಹೂರ್ತವೊಂದರಲ್ಲಿ ಕಾಲದಲ್ಲೇ ನಾಶ ಮಾಡುವ ಯುದ್ಧ ಕೌಶಲ್ಯ ನಿನ್ನಲ್ಲೇನಿದೆ ಅನ್ನುವುದು ತಿಳಿದರೆ ನಾವೆಲ್ಲ ನಿಶ್ಚಿಂತರಾಗಿರಬಹುದು ಅಲ್ಲವೇ? ಓ ಹಂಗ, ನಿಮ್ಮ ಅಲ್ಮಾನ ನಿವಾರಣೆಯಾಗಬೇಕಾದುದು ಅವಶ್ಯ. ಪರಮಾತ್ಮ, ಪರಶಿವನ ಅನುಗ್ರಹದಿಂದ ನನಗೆ ಈ 3 ಬಾಣಗಳು ಪ್ರಾಪ್ತಿಯಾಗಿದೆ. ಇದನ್ನು ಎಷ್ಟೇ ಬಾರಿ ಪ್ರಯೋಗಿಸಿದರೂ ಅದು ತನ್ನ ಗುರಿಯನ್ನು ತಲುಪಿ ಹಾಗೆಯೇ ಅಗ್ನಿದೇವತೆಯಿಂದ ಪ್ರಾಪ್ತಿಯಾದ ಈ ನನ್ನ ಬತ್ತಳಿಗೆ ಬಂದು ಸೇರುತ್ತದೆ. ಮೊದಲನೆಯ ಬಾಣವು ಯಾರನ್ನು ಕೊಲ್ಲಬೇಕೆಂದು ಗುರುತಿಸುತ್ತದೆ, 2ನೇ ಬಾಣವು ಯಾರನ್ನು ಕೊಲ್ಲಬಾರದೆಂದು ಗುರುತಿಸುತ್ತದೆ, ಹಾಗೆ 3ನೇ ಬಾಣವು ಪ್ರಯೋಗಿಸಿದಾಗ ಕೊಲ್ಲುವವರನ್ನು ಕೊಂದು ಉಳಿಸುವವರನ್ನು ಉಳಿಸಿ ಪುನಃ ಈ ನನ್ನ ಬತ್ತಳಿಗೆ ಬಂದು ಸೇರುತ್ತದೆ. ಹಾಗೆ ಈ ನನ್ನ ಗುರುಗಳು ನೀಡಿದಂತಹ ಈ ಭಸ್ಮವನ್ನು ಈ ನನ್ನ ಬಾಣಗಳಿಗೆ ಲೇಪಿಸಿ ಪ್ರಯೋಗಿಸಿದಾಗ ಎದುರಾಳಿಯ ಮರ್ಮಸ್ಥಾನವು ಎಲ್ಲಿರುವುದೆಂದು ತಿಳಿಯುತ್ತದೆ. ಅದ್ಭುತ, ಅತ್ಯದ್ಭುತ. ಬರ್ಬರಿಕ, ನಿನ್ನ ಮೇಲಿರುವ ಪರಶಿವನ ಅನುಗ್ರಹ, ನಿನ್ನ ತಪಸ್ಸಿನ ಶಕ್ತಿ, ಆ ನಿನ್ನ 3 ಬಾಣಗಳ ತೀಕ್ಷ್ಣತೆಯ ಬಗ್ಗೆ ಕೇಳುವಾಗಲೇ ಮೈ ರೋಮಾಂಚನವಾಗುತ್ತದೆ. ಅದನ್ನು ಕಣ್ಣಾರೆ ಕಾಣಬೇಕೆಂಬ ಬಯಕೆ ಆಗುತ್ತಿದೆ ನನಗೆ. ಹೌದೌದು, ನೋಡಲೇಬೇಕು. ಸರಿ ಸಾಮೇರ, ಮಾಡಿ ದ್ರೋಣಾಚಾರ್ಯ ಧರ್ಮಸ್ಥಾನ, ಕೃಪಾಚಾರ್ಯ ಧರ್ಮಸ್ಥಾನ,
ಆಗದಿರೋ ಕಥೋದ್ಗತ ಇದು. ನಡೆಯಲೇಬೇಕಿತ್ತು. ಆತನ ಬಾಣದ ಭಸ್ಮ ನಮ್ಮಲ್ಲಿನ ಕೆಲವರನ್ನು ಕೊಲ್ಲುವ ಹವಣಿಕೆಯಲ್ಲಿತ್ತು. ನನ್ನನ್ನೇ ಕೊಲ್ಲುವ ಸಂಚು ಅವನಲ್ಲಿತ್ತು. ಬೇಕಿದ್ದರೆ ಕೇಳುವವನಲ್ಲೇ. ಅಯ್ಯೋ ಎಂದು ಮರುಕ ಪಡಲಾರೆ, ನನ್ನ ಸಾವಿಗೆ ದುಃಖ ಇಲ್ಲ. ಆದರೆ ವೀರೋಚಿತ ಮರಣ ಬರಲಿಲ್ಲ ಎಂಬ ಕೊರಗು ಪ್ರಭು. ನನ್ನ ತಪ್ಪಾದರೂ ಏನು? ನನ್ನನ್ನೇ ಕೊಲ್ಲುವ ಇರಾದೆ ಇತ್ತಲ್ಲವೇ ನಿನಗೆ, ಅದಕ್ಕೆ ಶಿಕ್ಷೆ ನಿನಗೆ. ನಿಮ್ಮಲ್ಲಿ ಕೃಷ್ಣ ಪರಮಾತ್ಮ, ನೀವೇ ನನ್ನ ಬದುಕಿನ ಸ್ಫೂರ್ತಿ. ನಿಮ್ಮನ್ನು ಕೊಲ್ಲುವ ವಿಚಾರ ಕನಸಲ್ಲೂ ಎಣಿಸಾಕಿಲ್ಲ ಪ್ರಭು. ಎಲ್ಲರೂ ನನ್ನವರೆಂದು ಭಾವಿಸಿದ್ದೆ, ಪ್ರೀತಿಸಿದ್ದೆ. ಆದರೆ ಇದೇನು ಮಾಡಿದೆ ಪ್ರಭು? ಹಾಗಾದರೆ ನಿನ್ನ ಬಾಣ ನನ್ನ ಕಾಲ ಬಳಿಗೆ ಬಂದು ಬಿದ್ದದ್ಯಾಕೆ? ನನ್ನ ಮರ್ಮ ಸ್ಥಾನವನ್ನು ತಿಳಿಯುವ ಕೆಟ್ಟ ಕುತೂಹಲ ನಿನಗೇಕೆ ಬಂತು? ನನ್ನ ಬಾಣ ನಿಮಗೆ ಶರಣಾಗತಿಯ ಪ್ರತೀಕವಾಗಿತ್ತು ಪ್ರಭು. ಈ ರೀತಿಯ ಸಾವು ನ್ಯಾಯವೇ? ಅಜ್ಜಿ ಅವನಿಗೆ ನನ್ನ ಸಾವಿನ ವಿಚಾರ ತಿಳಿಯದೇ ಇರಲಿ. ಕೃಷ್ಣ, ನೀನು ಅವಸರಿಸಿದೆ ಕೃಷ್ಣ. ಅರೆಗಳಿಗೆಯಲ್ಲಿ ಎಂತ ಅನರ್ಥ ಆಗಿ ಹೋಯಿತು ಕೃಷ್ಣ. ಈ ಸಾವು ಪ್ರನ್ಯಾಯ ಕೃಷ್ಣ. ನನ್ನ ಮಡದಿ ಮೌರ್ವಿಗೆ ತಾಯಿ ಹಿಡಿಂಬೆಗೆ ಕೃಷ್ಣ. ಆಸ್ಥಾನದಲ್ಲಿದ್ದ ಯಕ್ಷ ಕಿನ್ನರ ತಾನು ಕಲಿತ ವಿದ್ಯೆಯಿಂದಲೇ ಅವನಿಗೆ ಸಾವು ಎಂಬ ಶಾಪದೊಂದಿಗೆ ಈ ಭೂಮಿಯಲ್ಲಿ ಜನನವಾಗಿತ್ತು ಅವನದ್ದು. ನಾನಿಲ್ಲಿ ನೆಪ ಮಾತ್ರ. ನಿನ್ನ ಮಗನ ಸಾವು ಸಾವಿರಾರು ಸೈನಿಕರಿಗೆ ದಾರಿದೀಪವಾಗಲಿದೆ. ಕುಲದ ಹಿತಕ್ಕಾಗಿ ದೇಹವನ್ನು, ದೇಶದ ಹಿತಕ್ಕಾಗಿ ಕುಲವನ್ನು ತ್ಯಾಗ ಮಾಡಿದರೆ ಅದೇ ಸಾರ್ಥಕ ಜೀವನ. ಬರ್ಬರೀಕ, ನೀನು ನಮಗೆಲ್ಲ ಸ್ಫೂರ್ತಿಯೇ ಚಿಲುಮೆಯಾದೆ. ನಿನಗೆ ಸ್ವರ್ಗದ ಬಾಗಿಲು ಸದಾ ತೆರೆದಿದೆ. ಬೇಕಾದ ವರವನ್ನು ಬೇಡಿಕೋ ಪ್ರಭು. ರಣರಂಗದಲ್ಲಿ ಹೋರಾಡುವ ಅಪೂರ್ವ ಅವಕಾಶ ತಪ್ಪಿಹೋಯಿತು. ನನ್ನ ಕೊನೆಯ ಆಸೆಯನ್ನು ನಡೆಸಿಕೊಡುವಿರಾ ಪ್ರಭು? ಕೇಳಿಕೋ. ಯುದ್ಧವನ್ನು ಮಾಡುವ ಯೋಗ ಇಲ್ಲ. ಕನಿಷ್ಠ ಕಣ್ಣಾರೆ ನೋಡುವ ಅವಕಾಶ ಇದ್ದಿದ್ದರೆ ನಾ ಪುನೀತನಾಗುತ್ತಿದ್ದೆ. ಸದಾಸ್ತು. ಏರಿಕೊಳ್ಳಲಿ ನಿನ್ನ ರುಂಡ ರಣಕಂಬವಂತು. ಸಂಪೂರ್ಣ ಯುದ್ಧವನ್ನೇ ನೋಡುವಂತವನಾಗು. ಎಲ್ಲಿ ನನ್ನ ಮುದ್ದು ಮೊಮ್ಮಗ? ಎಲ್ಲಿ ಎಲ್ಲಿ ನನ್ನ ಬರ್ಬರೀಕಾ? ಬರ್ಬರೀಕಾ, ಬರ್ಬರೀಕಾ, ಹೋ ಇಲ್ಲಿದ್ದೀಯಾ? ಆಟ ದೂರದಿಂದ ಬಂದು ಇಲ್ಲಿ ಮಂಕೊಂಡಿದ್ಯಾ? ಏಳು ಮಗ ಏಳು, ಅಟ್ಟಿಗೋಗವ ಏಳು. ಬರ್ಬರೀಕಾ, 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 ಬರ್ಬರೀಕಾ. ಕಾಡಾಡಿಯೊಬ್ಬನ ಕೈಯಿಂದ
ನೀವೆಲ್ಲ ಗಂಡಸ್ರ, ನೀವಾರು ಗಂಡಸ್ರೇ ಅಲ್ಲ. ಎಲ್ಲಿ ಎಲ್ಲಿ ನಿಮ್ಮ ಗದೆ ಬಿಲ್ಲು ಬಾಣ ಚಕ್ರ ಎಲ್ಲ ತಗೊಂಡ್ ಬನ್ನಿ. ಈ ಮಗಿ ಜೊತೆ ನಮ್ಮನ್ನ ಮುಗಿಸ್ಬಿಡಿ, ಮುಗಿಸ್ಬಿಡಿ, ಮುಗಿಸ್ಬಿಡಿ. ಯಾರು? ಹೋ ಹೋ, ಭೀಮಸೇನ ಅಜ್ಜಯ್ಯ ನನ್ ಸನ. ನೀನು ಮೊಮ್ಮಗನ ಸಾವನ್ನು ನಿಂತ್ಕೊಂಡು ನೋಡ್ತಿದ್ದೀಯಲ್ಲ, ನೀನ್ ಯಾವ ಸೀಮೆ ಅಜ್ಜಯ್ಯನು? ನನ್ನ ಬಾಣನ್ನು ಹಾಳು ಮಾಡಿದೆ, ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದೆ. ಈಗ ನನ್ನ ಮೊದ್ದ ಮೊಮ್ಮಗ ನನ್ನ ಮನೆಯ ನಂದ ದೀಪವನ್ನೇ ಆರಿಸಿ ಬಿಟ್ರಲ್ಲೋ. ನೀವು ಅಧಿಕಾರ ಪಡೆಯೋಕೆ ನಾವು ಸಾಯ್ಬೇಕಾ? ನಮ್ಮ ಹೆಣಗಳ ಮೇಲೆ ನಿಮ್ಮ ಅರಮನೆ ಕಟ್ತೀರಾ? ಎಕ್ಕೊಂಡು ಹೋಗಿ, ನೀವು ಎಕ್ಕೊಂಡು ಹೋಗಿ. ನಿಮಗೂ ನಿಮಗೂ ನನ್ನ ಗತಿನೇ ಬರಲಿ. ನನ್ನ ಕಣ್ಣೀರ ಹನಿ ಹನಿಗೂ ನಿಮ್ಮ ಕಣ್ಣಲ್ಲಿ ರಕ್ತನೇ ಬರಲಿ. ಯುದ್ಧ ಗೆಲ್ಲಿ ಸೋಲ್ಲಿ, ನೀವು ನೀವು ನಿಮ್ಮ ಮಕ್ಕಳನ್ನು ಕಳೆದುಕೊಂಡು ಕಷ್ಟಪಡಿ. ಲೋಕದ ಮಹಿಮೆ ಕಲ್ಪನೆ ಕೊಟ್ಟವರಾರೋ ಯಾರೋ, ದೇವರು ಅನ್ನೋ ಶಕ್ತಿಯ ನೀಡಿದರಾರೋ ಯಾರೋ, ಆ ಶಕ್ತಿಯಲ್ಲಿ ಗುತ್ತಿಗೆ ಪಡೆದವರಾರೋ ಯಾರೋ, ಮೂರ್ತಿಯ ಕೆತ್ತಿ ಗುಡಿಯೊಳಗಿಟ್ಟವರ ಪಾಂಡವರನ್ನು ನಾನು ಕಂಬ ಎಂದು ಎನಿಸಿದ್ದೆ, ಊರುಗೋಲು ಎಂದು ಭಾವಿಸಿದ್ದೆ. ಆದರೆ ನಾನೇ ಈ ರೀತಿ ಕಂಬದಲ್ಲಿ ಇರಬೇಕಾಯ್ತಲ್ಲ. ಕಾಲಚಕ್ರ, ಇದು ಕಾಲಚಕ್ರ, ಮೇಲೆ ಕೆಳಗೆ ಇಳಿತ ಭರತ ಇದು ಇದ್ದದ್ದೇ. ನಡೆಯುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಯಾರೂ ನನ್ನವರಲ್ಲ, ನಾನು ನಾನಾಗಿಯೇ ಉಳಿದಿಲ್ಲ. ಇದಕ್ಕೆ ವಿಧಿಯಾಟ ಎನ್ನುವುದು ಯಾಕೆ ಹೀಗಾಯ್ತೋ ಶಿವನೇ? ಎಲ್ಲರೂ ನನ್ನವರೆನ್ನುವ ಭಾವನೆ ನನ್ನದಾಗಿತ್ತು, ಆದರೆ ಅದನ್ನು ತಿಳಿಯುವ ಮುಕ್ತ ಮನಸ್ಸು ಅವರಿಗಿರಲಿಲ್ಲ. ಅವರ ಬುದ್ಧಿ ಗೆದ್ದಿತು, ನನ್ನ ಮನಸ್ಸು ಸೋತಿತು. ನಾ ಸೋತೆ, ನಾ ಸತ್ತೆ. ಭೂಮಿಯ ದಾಹಕ್ಕೆ ಮಳೆಯಾದೆವು, ನಾವು ತಿನ್ನುವ ಬಾಯಿಗೆ ಬೆಳೆಯಾದೆವು. ಸ್ವಾಮಿಯ ಪಾದಕ್ಕೆ ಮೆತ್ತಾದೆವು, ನಾವು ಅದರಲ್ಲಿ ಮೆತ್ತಿರೋ ಕೊಳೆಯಾದೆವು. ನಾವು ಆರಂಭದಲ್ಲೇ ಕೊನೆಯಾದೆವು, ನಾವು ನಾಟಕದ ಸಂಪೂರ್ಣ ಮಾರ್ಗದರ್ಶನವನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರು ನಮಗೆ ಮಾಡಿರ್ತಾರೆ. ಅವರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ನಮ್ಮ ಕಲಾಬಳಗದ ಪರವಾಗಿ ವಂದಿಸ್ತಾ ನಮ್ಮ ಈ ವರ್ಷದ ನಾಟಕವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದ.